ಕರುಣಾಮೂರ್ತಿಯಾಗಿರ್ತಕ್ಕಂಥ ಆ ಪ್ರಭು ನಮ್ಮ ಉದ್ಧಾರಕ್ಕಾಗಿ ಸರಿಯಾದ ಸಮಯಕ್ಕೆ ಕರ್ಕೊಂಬಂದ ಹತ್ತು ನಿಮಿಷಕ್ಕೆ ಸರಿಯಾಗಿ ಇನ್ನ ಇನ್ನೂ ಸುಪ್ರಮಾತ ಹತ್ತು ನಿಮಿಷಕ್ಕೆ ಪ್ರಾರಂಭ ಆಗಬೇಕು ಅನ್ನುವಾಗ ವೇದಿಕೆಗೆ ಬಂದು ಕೂಡಿಸಿದ ಆದರೆ ಎಲ್ಲೋ ಮನಸ್ಸನ್ನು ಹೋಗಿಸ್ದಲೇ ತನ್ನ ವಿಷಯಕವಾದ ಚರ್ಚೆಯಲ್ಲೇ ಒಳ್ಳೆ ಜ್ಞಾನಿ ಆಗಿರ್ತಕ್ಕಂಥ ಸದಾನಂದ ಶಾಸ್ತ್ರದೊಟ್ಟಿಗೆ ತನ್ನ ಚಿಂತನೆಯನ್ನೇ ಮಾಡಿಸಿದ ಸ್ವಲ್ಪ ಕಾಲ ಆಗಲೇ ನಾಲ್ಕು ನಿಮಿಷ ಜಾಸ್ತಿ ಆಯಿತು ಇವತ್ತು ಫಸ್ಟ್ ಟೈಮ್ ಅಲ್ವಾ ಆರಕ್ಕೆ ಪ್ರಾರಂಭ ಆಗಬೇಕಾಗಿದ್ದು ಆರು ನಾಲ್ಕು ನಿಮಿಷ ಆಯಿತು ನನ್ನ ಟೈಮ್ ಪ್ರಕಾರ ನಿಮ್ದ್ರಾಗ ಎಟ್ಟಾಗಿದೆ ನಂಗೆ ಗೊತ್ತಿಲ್ಲ ಇರಲಿ ಆದರೆ ಎಲ್ಲೋ ಯಾವುದೋ ಒಂದು ಲೌಕಿಕವಾದ ಕಾಫಿ ಕುಡ್ಕೋತನೋ ಇನ್ನೊಂದು ಕುಡ್ಕೋತಾನೋ ನಾವು ಟೈಮ್ ವೇಸ್ಟ್ ಮಾಡಿದರೆ ಅದು ಪಾಪಕಾರ್ಯ ಆಗ್ತಿತ್ತು ನಮ್ಮಪ್ಪ ಕರುಣಾಮೂರ್ತಿ ತನ್ನ ಚಿಂತನೆಯನ್ನೇ ಕೊಟ್ಟು ಅದರಲ್ಲಿ ಒಂದು ನಾಲ್ಕು ನಿಮಿಷ ದೂಡಿದ ಇಲ್ಲ ಇದು ಪ್ರಧಾನ ಇದನ್ನು ಮಾಡು ಸ್ವಾಮಿಗಳಿಗೆ ಇದನ್ನು ಒಪ್ಪಿಸ್ಬೇಕಾಗ್ತದೆ ಅಂಥೇಳಿ ಚಿಂತನೆ ಮಾಡಿದ ಆ ಆಲೋಚನೆ ಕೊಟ್ಟು ಅದನ್ನು ಚಿಂತನೆ ಮಾಡಿಸ ಅನುಕೂಲ ಆದರೆ ನಿಮಗೆ ಹೇಳ್ತೀನಿ ನಾನು ಆಮೇಲೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ನೋಡೋಣ ಹರೇ ಶ್ರೀನಿವಾಸ ಸರಿಯಾಗಿ ಕೂತ್ಕೊಳ್ರಿ ದಯಮಾಡಿ ಎಲ್ಲರೂ ತೊಂಕ ಬೊಗ್ಗಿಸ್ಬಾಡ್ರಿ ಅಪಾದಮೌಳಿ ಪರ್ಯಂತಂ आकृति स्मरे गुरु आकृति स्मरे तेन विघ्ना प्रणश्य प्रणश्य सिध्य मनोरथा सिं मनोरथ सकल हरिदेणि अनंत नमनगणू ನಿಮಗೆ ಸುಪ್ರಭಾತವಾಗಲಿ ಪ್ರಾಣೇಶದಾಸರೆ ನಿಮಗೆ ಅನಂತ ನಮನಗಳು ಜಗನ್ನಾಥದಾಸರೆ ನಿಮಗೆ ಅನಂತ ನಮನಗಳು ಗೋಪಾಲದಾಸರೆ ನಿಮಗೆ ಅನಂತ ನಮನಗಳು ವಿಜಯದಾಸರೆ ನಿಮಗೆ ನಮನಗಳು

പുരന്തര ഗുരു വേരു ദ്രേഷ്ഠം ദയാധിം ശ്രേഷ്ഠം പുരന്തരദാസരേ നിമന്തനമനും സകല യുവണ്യരേ നിമന്ത് നമനുപ്രഭാതീ ವಿಶ್ವೇಶತೀರ್ಥರೇ ನಿಮಗೆ ಅನಂತ ನಮನಗಳು ಸುಷಮೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು ವ್ಯಾಸ ತೀರ್ಥರೇ ನಿಮಗೆ ಅನಂತ ನಮನಗಳು വരദീന്ദ്രീർത്ഥരെ നിമജാനും സത്യബോധതീർ നിമജാനും പൂജ്യേന്ദ്ര രാഘവേന്ദ്രായ സത്യധർമ്മര ജാം ഭജതാ കൽപൃക്ഷാ നമ താമധേന വേ രാഘവേന്ദ്രീർ നിമയ അനന്തനമനുപ്രഭാതീ വാദിരാജരേ നിമയ അനന്തനമനൂ ವ್ಯಾಸರಾಜರೇ ನಿಮಗೆ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ಜಯತೀರ್ಥರೇ ನಿಮಗೆ ನರಹರಿ ನರಹರಿತೀರ್ಥರೆ ನಿಮಗೆ ಅನಂತ ನಮನಗಳು ಅಭ್ರಮಂ ಭಂಗರಹಿತಂ

ನಿಮಗೆ ಸುಪ್ರಭಾತವಾಗಲಿ ಮನುಷ್ಯ ರಾಜರೇ ನಿಮಗೆ ಅನಂತ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು

ನಿಮಗೆ ಅನಂತನ ನಮನಗಳು ಉದಕಾಭಿಮಾನಿ ಬುಧರೇ ನಿಮಗೆ ನಮನಗಳು ಮನಗಳು ದೇವಿಯರೇ ನಿಮಗೆ ಅನಂತನ ನಮನಗಳು ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತನ ನಮನಗಳು ಅನಂತನ ಭಾಗೀರಥೀ ಸಂಜಾಂ ಶ್ಯಾಮಲಾಂ

ഗണപതിയെ ഗണപതിയഗനമനഗളും മിത്രനാമകൂറിയരരുതി പുറിയേം നിമഗനന്തനളും മരീച്ച അത്രീം അംഗീരസം പുലസ്യം പുലഹാ കൂ വ ವಿಶ್ವಾಮಿತ್ರ ವೈವಸ್ವದ ಮನುಗಳೇ ನಿಮಗೆ ಅನಂತನಮನಗಳು ಭೃಗೂ ಅಗ್ನಿ ಪ್ರಸೂತಾದೇವಿಯರೇ ನಿಮಗೆ ಅನಂತನಮನಗಳು ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು വരുണുവരെ നിമഗ അനന്തനമനൂമ സൂര്യാ ചന്ദ്രാം യമാരെ നിമേ അനന്തനേവിയരേ അനന്ത പ്രഭ വായുദേവരെ നിമഗ അനന്തനമന വായുദേവരെ നിമേ അനന്ത ശചി രതി സ്വയംഭുമനു ದಕ್ಷಜೇಶ್ವರ ಬೃಹಸ್ಪತ್ಯಚಾರ್ಯ ಕಾಮಪುತ್ರ ಅನಿರುದ್ಧರೇ ನಿಮಗೆ ನಮನಗಳು ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತನಮನಗಳು ಇಂದ್ರ ಕಾಮರೆ ನಿಮಗೆ ರುದ್ರ ಪಾರ್ವತಿ സൗപർണി വരുണീദേവിയരേ തുളസീദേവിയേ നിമഗ അനന്തനമനൂ ജാമ്പ കാളിന്ദീം നീല ഭദ്ര മിത്രവിന്ദ ലക്ഷണ ദിവിയരേ നിമന്തനമനൂ നിമുപ്രഭാതവകലി ರುದ್ರದೇವ ಗರುಡ ದೇವ ಶೇಷದೇವಾ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಭಾರತೀ ದೇವಿಯರೇ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು ಆರು ಮೂರೆರಡೊಂದು ಸಾವಿರ

ಗುರು ಪವಮಾನ ಸಲಹಮ್ಮ ಹನುಮ ಭೀಮ ಮಧ್ವಾತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ പമാലയേ പദ്മദയതീം വിശ്വമ്രി വിഷ്ണു മനോളേ വിഷ്ണു ത്പാദ പദ്മ മയ സന്നിധസ്വാ ശ്രീഭൂ

കൗസലസു പ്രാമാ പൂർവാസന്ധ്യ പ്രവർത്ത പൂർവാസന്ധ്യവർത്ത ഉർദൂ നര ശാർ കർത്തം ദൈവമാകം देवकी सुप्रजा कृष्णा पूर्वा संध्या प्रवर्तते पूर्वा सन्ध्या प्रवर्त उत्तिष्ठ नजादूला हरे रदूला कर्तव्य ു നാരായണു ലക്ഷ്മിരമണ ഏഴു നാരായണ ഏഴു ലക്ഷ്മി രമ ഏഴു ശ്രീഗിരിയോടയ വെങ്കടേശ

േസായി താളദണ്ഡി യ പിടികൂമസ കേശവനിം മ ശിരി നമ മനസ്മു തലിം ുദേവനെ മുദയദലി പാടൂതി കൂദ ഏഴു നാരായണ ഏഴു ലക്ഷ്മിരമണ ഏഴു ശ്രീഗിരിയോടെ വേങ്കടേശ ಕಾಸಿದ ಗಾಲುಗಳ ಕಾವಡಿಯೋ ತುಂಬೀಟು ಲೇಸಾಗಿ ಕೆರೆ ಮೋಸರು ಬೆಣ್ಣೆಯನೆ ಮೆದ್ದು

जाजी परिमदुष पुष्पगण अरलु हरे हरे सूरु तनु दिख रही सुजन रोड प्यार अरविंद लोचना ने गोली कू प्रभो अरविंद जा लोचन रे कोली कूगी तू केलू पुरंदरा विठ्ठलने बेळगा ായണ ഏഴു ലക്ഷ്മി രമണ ഏഴു ശ്രീഗിരിയുടയ വേങ്കടേ ഏഴയ ഘരിയ ബള ഗായി ഏഴിയ ബളകൈതു ഊ ജയുലി അപ ജയു പോള്രീ ജയദേവി രമണ വലിയോല ജയദേവി രമണ വലിയ നമ്മ ജയദേവി ഹ്രി ഹരി സർവോത്തമ ഹരിയേ പരദേവ ഹരിദാസ ಬಿರುದಿನ ಕೋಲೆ ಹರಿದಾಸರಂಬೋ ಬಿರುದೀನ ಹೆಗ ಲೋಳು ನುಡಿಸೆ ಉಗೋಲೆ ಲೋಳು ನುಡಿಸೆ ಉಗೋಲೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದ ಸ್ಪರ್ಶದಿಂದ ಪವಿತ್ರ ಪುತ್ರವಾಗಿರತಕ್ಕಂಥದ್ದು ಏಳುನೂರ ಹದಿಮೂರು ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುರಿಸಲ್ಪಟ್ಟದ್ದು ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ ನೀವು ಗುರುಗಳು ಗುರು ಒಲಿದರೆ ಹರಿತಾ ಒಲಿವ ನಿಮ್ಮ ಅನುಗ್ರಹವಾದರೆ ಸಾಧ್ಯ ಆಗ್ತದೆ ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಯರು ನಿಧಾನವಾಗಿ ಕಣ್ ಮಂದಸ್ಮಿತ ವದನಾರವಿಂದರಾಗಿ ಹೋಗಿಬಾ ಮಗು ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು ಮೇಲೆ ಅಖಿಲಾಂಡಕೋಡಿ ಬ್ರಹ್ಮಾಂಡ ನಾಯಕ ಮುಗುಳ್ನಗೆ ನಗುತ್ತಾ ನಿಂತುಕೊಂಡಿದ್ದಾನೆ ಪ್ರಭೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಸಮುದ್ರ ನಾನು ತಿಳಿದು ತಿಳಿಯದಲೆ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲ ಗೋವಿಂದ ವೆಂಕಟಾಚಲವಾಸ ಗೋವಿಂದಾ ವೆಂಕಟಾಚಲವಾಸ ಗೋವಿಂದಾ ಗಾಳಿಗೋಪುರ ಬಂತು ಇದೇ ಶೇಷಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಈಗ ಶೇಷಾದ್ರಿಯನ್ನೇ ಏರ್ತಾ ಇದ್ದೇನೆ ತಂದೆ ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದಾ ಶೇಷಾಚಲ ಭಾಸ ಗೋವಿಂದಾ ಶೇಷಾಚಲ ವಾಸಗೋವಿಂದಾ ಒಂದು ಇನ್ನೂ ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಬಂದಿವೆ ದೊಡ್ಡ ಹನುಮಂತ ದೇವರು ಇದೇ ಅಂಜನಾದ್ರಿ ಪ್ರಭು ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಅಂಜನಾಚಲಭಾಸ ಗೋವಿಂದಾ ಅಂಜನಾಚಲಭಾಸ ಗೋವಿಂದ ಅಂಜನಾಚಲಭಾಸ ಗೋವಿಂದ ಒಂದೆರಡು ಕಿಲೋಮೀಟರ್ ನಡ್ಕೊಂಡು ಹೋದ್ವಿ ಬಲಭಾಗದಲ್ಲಿ ನರಸಿಂಹ ದೇವಾಲಯ ಇದೇ ವೃಷಭಹಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ವೃಷಭ ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ ವೃಷಭ ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲ ಗೋವಿಂದ ವೃಷಭಾಚಲ ಗೋವಿಂದ ವೃಷಭಾಚಲ ವಾಸಗೋವಿಂದ ಒಂದು ಇನ್ನೂರು ಮೆಟ್ಲು ಇಳಿದು ಎರಡು ಕಿಲೋಮೀಟ್ರ್ ರೋಡ್ನಲ್ಲಿ ನಡ್ಕೊಂಡು ಬಂದಿವೆ ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ ಈ ಬೆಟ್ಟದ ಮೇಲೆ ನಮ್ಮಪ್ಪನ ದಿವ್ಯ ಮಂದಿರ ಇರೋದು ಆದ ಕಾರಣನೇ ಅವನಿಗೆ ಗರುಡ ವಾಹನ ಅಂತ ಹೆಸರು ಎಂಥ ಮುಂದೆ ನಿಂತುಕೊಂಡು ಪ್ರಭೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ವೃಷಭಾದ್ರಿಯನ್ನು ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ಭೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ಹನ್ನೊಂದು ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ ಎರಡು ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ ನನ್ನ ಎರಡು ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ ನನ್ನ ಮೂಗು ಸದಾ ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಾ ಇರಲಿ ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ ನನ್ನ ಚರ್ಮ ನಿನ್ನ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪೊಲಗಿದಾಗ ಹತ್ರವಾಗಲಿ ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ ನನ್ನ ಎರಡು ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ ನನ್ನ ಮನಸ್ಸು ನಿನ್ನ ಧ್ಯಾನ ನಿನ್ನ ಸ್ಮರಣೆ ನಿನ್ನ ಚಿಂತನೆಯಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು ಪ್ರಭೋ ಶ್ರೀನಿವಾಸ ಅಖಿಲಾಂಡಕೋಡಿ ಬ್ರಹ್ಮಾಂಡ ನಾಯಕ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ನನ್ನ ಯೋಗತೆಗೆ ತಕ್ಕಂತೆ ದಾಸನಾದೆ ವೃಷಮಾದ್ರಿಯನ್ನು ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಗರುಡಾದ್ರಿಯನ್ನು ಏರಿಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪವಾದ ನಾಲ್ಕು ಬೀದಿಗಳಿಂದಲೂ ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ ಮೂರು ಪ್ರಾಕಾರಗಳಿಂದಲೂ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದಾದ್ರಿ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ ಆನಂದಾದ್ರಿವಾಸ ಗೋವಿಂದಾ ಆನಂದಾದ್ರಿವಾಸ ಗೋವಿಂದಾ ಆನಂದಾದ್ರಿವಾಸ ಗೋವಿಂದಾ ನಾರಾಯಣಾದ್ರಿವಾಸ ಗೋವಿಂದಾ ನಾರಾಯಣಾದ್ರಿವಾಸ ಗೋವಿಂದಾ ನಾರಾಯಣಾದ್ರಿವಾಸ ಗೋವಿಂದಾ ಪಕ್ಕದಲ್ಲೇ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹನುಮಂತನೇವರ ಆಜ್ಞಾ ಕೊಟ್ಟಿದ್ದಾರೆ ಅವರ ಆಜ್ಞೆಯನ್ನು ಸಿರಸಾ ಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೊಳ್ಳ ಪ್ರದಕ್ಷಿಣೆ ಬಂದಿವೆ ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ ಪಕ್ಕದಲ್ಲಿ ಸ್ವಾಮಿ ವಿಷ್ಕರಣಿ ಸರ್ವತೀರ್ಥಗಳಿಗೆ ನೆಲೆಯ ಸ್ನಾನ ಆಯಿತು ರತಿಪತಿ ಬನ್ಮಥಾಂತರ್ಗತ ಉಮಾಮಹೇಶ್ವರ ಅಂತರ್ಗತ ಭಾರತೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಭೂವರಾಹನನ್ನು ಸ್ಮರಣೆ ಮಾಡಿಕೋತ ಹೆಣ್ಮಕ್ಕಳು ಕಪಿಲನಾಮಕ ಪರಮಾತ್ಮನ ಸ್ಮರಣೆ ಮಾಡಿಕೋತ ಗೋಪೀಚಂದನಾದಿಗಳನ್ನು ವರ್ಷಣ ಕುಂಕುಮಗಳನ್ನು ಧಾರಣ ಮಾಡಿದ್ದೇವೆ ದಂಡೆ ಉಪೇಂದ್ರನನ್ನು ಸ್ಮರಣ ಮಾಡ್ತಾ ವಸ್ತ್ರಧಾರಣ ಮಾಡಿಕೊಂಡು ದಂಡೆಯ ಮೇಲಿರುವ ಸ್ವಾಮಿ ದೇವಾಲಯ ಪ್ರವೇಶ ಮಾಡಿದ್ದೇವೆ ವರಾಹಸ್ವಾಮಿಯ ದಿವ್ಯ ದರ್ಶನ ಆಯಿತು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ನಾಟಿದೆವೆ ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದ್ದೇವೆ ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬಲಿ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದಿವೆ ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿನಿಂದ ರಾರಾಜಮಾನವಾದ ಜಯವಿಜಯರಿಂದ ಶೋಭಿಸ್ತಕ್ಕಂಥ ಎರಡು ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದಿವೆ ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದಿವೆ ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ಸ್ವರೂಪ ಸ್ವರೂಪದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಶ್ರೀನಿವಾಸ ಒಂಬತ್ತು ಅಡಿ ಅರ್ಥ ನಿಂತುಕೊಂಡಿದ್ದಾನೆ ಅಂತ ಕರಿತಾ ಇದ್ದಾನೆ ನೇರವಾಗಿ ಮನಸ್ಸಿನಿಂದ ಒಳಗೆ ಪ್ರವೇಶ ಮಾಡಿದಿವೆ ಅದ್ಭುತವಾದ ರೂಪ ಮಂದಸ್ಮಿತ ವದನಾರವಿಂದನಾಗಿದ್ದಾನೆ ಉಬ್ಬಿದ ಗಲ್ಲಗಳು ಸಂಪಿಗೆಯಂಥ ಮೂಗು ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು ವಿಶಾಲವಾದ ಹಣೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ರಮಾತ್ಮಕವಾದ ವಜ್ರ ವೈಢೂರ್ಯ ಖಚಿತವಾದ ಕಿರೀಟ ಕಿವಿಗಳಿಗೆ ಮಕರಕುಂಡಲಗಳು ಭುಜದಲ್ಲಿ ಭುಜಕೀರ್ತಿಗಳು ತೋಳುಗಳಿಗೆ ನಾಗಾಭರಣ ಕೈಯಲ್ಲಿ ಕಡಗ ಕಂಕಣ ಬೆರಳುಗಳಿಗೆ ಉಂಗರಗಳು ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು ವಕ್ಷಸ್ಥರದಲ್ಲಿ ಲಕ್ಷ್ಮೀಹಾರ ಮೇಲಿನ ಬಲಗೈಯಲ್ಲಿ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ ಕೆಳಗಿನ ಎಡಗೈಯನ್ನು ಟೊಂಕದ ಮೇಲೆ ಇಟ್ಟುಕೊಂಡಿದ್ದಾನೆ ಚೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ ಕಾಲಿಗೆ ಗೆಜ್ಜೆ ಕಟ್ಟುಕೊಂಡಿದ್ದಾನೆ ಗಂಡ ಬಂಡೇರ ಹಾಕಿಕೊಂಡಿದ್ದಾನೆ ಕಡಗ ಇಟ್ಟುಕೊಂಡಿದ್ದಾನೆ ಪಾದಪೀಠದ ಮೇಲೆ ನಿಂತಿದ್ದಾನೆ ನಾನು ಕಾಲು ಹಿಡುಕೋ ಅಂತ ಹೇಳ್ತಾ ಇದ್ದಾನೆ ರಮಾಲಾಲಿತ ಪಾದ ಪಲ್ಲವಗಳು

വിശ്വപ്രേരക ചരണം വിശ്വനിയാമക ചരണു വിശ്വാത ചരണു വിശ്വവിശ്വചരണു വിശ്വഭിന്ന ചരണു സൃഷ്ടി സ്ഥിതി ലയ നിയമന ജ്ഞാന അജ്ഞാന ബന്ധമോക്ഷണചരണു വെങ്കടാദ്രി ശേഷി അഞ്ജനാദ്രി വൃഷമദ്രി ഗരുഡാദ്രി ആനന്ദാദ്രി നാരായണാദ്രിളീ നിരന്തര നലിയ ചരണകളും അനിരുദ്ധ പ്രദ്യുംന സംഘർഷണ വാസുദേവ നാരായണാഭിന്ന ശ്രീനിവ ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ದೇವದೇವೋತ್ತಮ ದೇವದಾ ಸಾರ್ಹೋಮ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ತಂದೆ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ दासन माड़ी कोयन स्वामी सासीर नामद भयंक रमण दासन हरे स्वामी सासी रास ಹೇಳ್ರಿ ಇದ್ದೌದುರು ಬುದ್ಧಿಗಳರೆಲ್ಲ ಬಿಡಿಸೋ ನಿನ್ನ ಕರುಣಕ ವಚವೆನ್ನ ಹರಣಗೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಅಭಯಕರ ಪುಷ್ಪವಾಯಲ್ಲ ಶಿರದಲ್ಲಿ ಮುಡಿ ಜೋ ದಾಸನ ಮಾಡಿ ಕೋಯ ಸ್ವಾಮಿ ಜಾಜಿರ ಹರೇ ದಾಸನ ദൃഢക്തില്ല വേടി നാഗടി കുവേനയ്യ അനുദീന പാടി കട ഗണ്ണ കടീ കട ഹരേ ബിവിഡൂരിന ധ്യാനവ മനസുചി നുരി ധ്യാനവ മനസുചി മണി ദസൻ സ്വാമി സാ ശിരണമയടമദാസൻ മൊരഹക്കവര കിരുോ എണ്ണ മരെയ്യ പൊരെ ദുരതല്ലവതരി ശിരി പുരന്ദര വിൽയയമ്മു പൊരയതോദാസൻ മാടി കോയ സ്വാമി ദിര നമ വയങ്കടരമണ ദാസൻ അമാടി കൊയൽ दासन मारी गो यना दासन मारी गो श्री वेंकटेशाय नमः हरे श्रीनिवासा

श्री वेंगडेजा नम श्री वेंगडेजा गा श्री वेंगडेजा नम श्रीकृष्णा नम हरे श्रीनिवास

श्री नमरा नम हरे श्रीनिवास श्रीरामा नम गा श्रीरामा नम श्री श्रीरामा नम गा श्रीरामाय नमः 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 श्रीराघवेन्द्राय नमः हरे श्रीनिवासां श्री नम नमः श्री राघवींद्रा नमः श्री श्रीराघविंद्रा नमः

ನಾನು ಹೇಳಿ ನೀವು ರಿಪೀಟ್ ಮಾಡಿದ್ರಿ ಮಾಡಿದಿರಿ ನೀವೇ ಮಾಡಿದರೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನನ್ನ ಮಾತು ಕೇಳಿರಿ ರಾಯರ ಸನ್ನಿಧಾನಕ್ಕೆ ಮಂದಿರಿ ಉತ್ಸವದಲ್ಲಿ ಭಾಗವಹಿಸಿರಿ ಬಹಳಷ್ಟು ಮಂದಿ ತಾಯಂದರು ಇದ್ದಾರೆ ಈಗ ಆದರೆ ಇಷ್ಟಕ್ಕೆ ತೃಪ್ತರಾಗಬಾರ್ದು ಎಲ್ಲ ಇಂಡಿಯಾದ ತುಂಬ ಎಲ್ಲ ಸಜ್ಜನರು ಈ ಸುಪ್ರಭಾತದ ಕಾರ್ಯಕ್ರಮ ಮಾಡಬೇಕು ಒಂಥರ ಮಾನಸಿಕವಾದ ಉಲ್ಲಾಸವನ್ನು ಹೊಂದಬೇಕು ನಾನು ಭಾಳ ಸಲ ಹೇಳ್ತಾ ಇರ್ತೇನೆ ನಿಮಗೆ ಮೆಡಿಟೇಷನ್ ಈ ಧ್ಯಾನ ಏನದಲ್ಲ ಭಗವಂತ ನಮಗೆ ಕಾಣಿಸ್ತಾನೋ ಬಿಡ್ತಾನೋ ನಮಗೆ ಗೊತ್ತಿಲ್ಲ ಆದರೆ ಮೊಟ್ಟ ನಿಮಗೆ ಅನುಗ್ರಹ ಏನು ಗೊತ್ತನ್ನ ಆರೋಗ್ಯ ಸಿದ್ಧಿ ಆಗ್ತದೆ ನೋಡಿರಿ ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ ಅಂದರೆ ಮನಸ್ಸು ಭಾಳ ಏಕಾಗ್ರತೆ ವಹಿಸಬೇಕು ಒಂದು ದಿನಕ್ಕೊಂದು ಅರ್ಧ ಗಂಟೆ ಕಾಲ ಅದು ಪ್ರಾತಃ ಕಾಲದಲ್ಲಿ ಇಂಥ ಸಮಯ ಇದಕ್ಕಿಂತ ಸ್ವಲ್ಪ ಮುಂಚೆ ಆದರೆ ಇನ್ನೂ ಶ್ರೇಷ್ಠ ಐದು ಐದುವರೆ ಹೀಗೆ ಎದ್ದು ಕೂತ್ಕೊಂಡು ಅದಕ್ಕೇನು ಸ್ನಾನ ಮಾಡಬೇಕಾಗಿಲ್ಲ ಮುಖ ತೊಳಿಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಸ್ವಲ್ಪ ರಾತ್ರಿ ಆದ ಕಾರಣ ಬಾತ್ರೂಮಿಗೆ ಹೋಗಿಬಿಟ್ಟು ಒಂದು ಬಾಯಿ ಮುಕ್ಕಳಿಸ್ಕೊಂಡು ಬಂದು ನಿಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಮೆಡಿಟೇಷನ್ ಮಾಡಿ ಆದರೆ ಮೆಡಿಟೇಷನ್ ಅಂಬೋದು ನಾವು ಒಂದು ಪದ್ಧತಿಯನ್ನು ಅನುಸರಿಸೋಣ ಇನ್ನೊಬ್ಬರು ನಿಂದ ಮಾಡೋದು ಬೇಡ ಅವರು ಮಾಡಿದ್ದು ತಪ್ಪು ಇವ್ರು ಮಾಡಿದ ತಪ್ಪು ಬೇಡ ನಮಗೆ ಒಂದು ನಮ್ಮ ಹಿರಿಯರು ಅಂತೂ ಒಬ್ಬರು ಇದ್ದಾರೆ ನಮಗೆ ನಮ್ಮಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನು ನಾವು ಕೇಳಿದೇ ಇನ್ನೊಬ್ಬ ಅಪ್ಪ ಅಮ್ಮನ ಮಾತು ಕೇಳ್ತೀವಿ ಎಂಬುದು ಅದು ಅರ್ಥ ಇಲ್ದಾಗ ಆಗ್ತದೆ ಮನೆಯಾಗ ಅಪ್ಪ ಅಮ್ಮ ಇರೋ ಕಾಲಕ್ಕೆ ಅವ್ರನ್ನ ತಿರಸ್ಕಾರ ಮಾಡಿ ಇನ್ನೊಬ್ಬ ಅಪ್ಪ ಅಮ್ಮನ ಮನೆಗೆ ಹೋಗಿ ನೀವು ಹೇಳ್ರಿ ನಿಮ್ಮ ಮಾತು ಕೇಳ್ತೀನಿ ಅಂದರೆ ಬುದ್ಧಿ ಇಲ್ದವನು ಅಂತಂತಾರೆ ಮೊದಲು ಅಪ್ಪ ಅಮ್ಮನ ಮಾತು ಕೇಳು ಆ ಬ ಆ ತಾಯಿ ತಂದೆ ಕೂಡ ಹೇಳ್ತಾರೆ ಮೊದಲು ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳು ಆಮ್ಯಾಗ ನಮ್ಮ ಮಾತು ಕೇಳುವಂತೀವಿ ಹಾಗೆ ನಮಗೆ ಅಪ್ಪ ಅಮ್ಮ ಯಾರು ನಮ್ಮ ಆಚಾರ್ಯ ವಧ್ವರು ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಹರಿದಾಸರು ಅವರೊಂದು ಮಾರ್ಗದರ್ಶನ ಮಾಡಿದ್ದಾರೆ ಮಗು ನಾಮನ್ನ ಚಿಂತನೆ ಭಗವದ್ ರೂಪವನ್ನು ಚಿಂತನೆ ಮಾಡ್ತಾ ಮೆಡಿಟೇಷನ್ ಮಾಡು ಬರೀ ಶೂನ್ಯವನ್ನು ಯಾಕಂದರೆ ಇವತ್ತು ಬಂದಿದ್ದೋ ಬೇಕಾದಷ್ಟು ಶೂನ್ಯವನ್ನು ಚಿಂತನೆ ಮಾಡಿರಿ ಯಾವುದನ್ನು ಚಿಂತನೆ ಮಾಡಬಾರ್ರಿ ಶೂನ್ಯ ಅಂಬೋದೊಂದು ಗು ಗುರ್ತಲ್ಲೇನು ಅದು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಶೂನ್ಯ ಅಂದರೆ ಒಂದು ಗುಂಡು ಒಂದು ಹೋಲ್ ಚಿಂತನೆ ಅಂತಾರೆ ಅರೆ ಹೋಲ್ ಅದು ಗುರ್ತಲ್ಲ ಸಿಂಬಾಲಿಕ್ ಅಲ್ವಾ ಅದು ಎಲ್ಲ ಅದಲ್ಲ ಹಾಗಂತ ಹಾಗೆ ಚಿಂತನೆ ಮಾಡಬಾರ್ದು ಎರಡನೇದು ನಮ್ಮ ಮನಸ್ಸು ಅದಲ್ಲ ಇದು ಒಂದು ಜನ್ಮ ಅಲ್ಲ ನಿಮಗೆ ಸಾವಿರ ಸಾವಿರ ಜನ್ಮಗಳಲ್ಲಿ ಬಂದೀವಿ ನಾವು ಸಾವಿರ ಸಾವಿರ ಜನ್ಮಗಳಲ್ಲಿ ಎಷ್ಟು ಸಾಧನೆ ಮಾಡಿವಿ ಎಷ್ಟೆಷ್ಟು ಸಂಸ್ಕಾರಗಳನ್ನು ಬೆಳೆಸ್ಕೊಂಡಿವಿ ಕೆಟ್ಟ ಸಂಸ್ಕಾರಗಳೇ ಜಾಸ್ತಿ ಬೆಳೆದಾವೆ ಈ ಸಂ ಇಂಥ ಸಂಸ್ಕಾರಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಮನಸ್ಸು ಅದಲ್ಲ ಅದಕ್ಕೆ ಕೃಷ್ಣ ಅರ್ಜುನ ಹೇಳಿದ ಚಂಚಲ ಬಹಳ ವಿಜಯರಾದ್ರೆ ಹೇಳ್ತಾರೆ ಪ್ರವಾಹ ರೂಪದಲ್ಲಿ ಹರಿತಕ್ಕಂಥ ಗಂಗಾ ನದಿಯನ್ನು ಅದರ ನಿಂದ್ರಿಸ್ಬೋದು ಆದರೆ ಓಡತಕ್ಕಂಥ ಮನಸ್ಸನ್ನು ನಿಲ್ಲಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ ಅಂತಾರೆ ಮತ್ತು ಅಂಥ ಮನಸ್ಸನ್ನು ಏಕಾಗ್ರತೆಗೊಳಿಸ್ಬೇಕಾದ್ರೆ ಕಠಿಣ ಅದೇ ಅದನ್ನು ಏಕ ನಾವು ಅದನ್ನು ನಿರ್ಮಾಣ ಗೊತ್ತಾ ಶೂನ್ಯದ ಕಡೆ ಇಟ್ಟರೆ ಅಲ್ಲಿ ಆಲೋಚನೆಗಳು ಬರದಲ್ಲೇನು ಅಯ್ಯೋ ಕುಪ್ಪಿ ಕುಪ್ಪಿ ಬಂದು ಕೊಡ್ತಾವೆ ಒಂದು ದೇವರು ಅಂತ ಒಂದು ನಂಬಿ ರಾಮ ಕೃಷ್ಣ ನಿನ್ನೆ ಇಷ್ಟ ದಯಮಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಭಾರತೀಯರಿಗೆ ಇದು ಇದು ಲಿಂಗಾಯತರು ಕೇಳಬೇಕು ನಮ್ಮ ಶ್ರೀ ವೈಷ್ಣವರು ಕೇಳಬೇಕು ನಮ್ಮ ಅದೃಷ್ಟ ಆಚಾರ್ಯ ಮಧ್ಯರು ನಮಗೆ ಎಂಥ ಅದ್ಭುತವಾದ ಉಪಾಯಗಳು ಸರ್ವೋತ್ತಮ ಹರಿಸರ ಒಬ್ಬ ಲಿಂಗಾಯತ ಸ್ವಾಮಿ ನನ್ನ ದಾಸಾಹಿತ್ಯ ಪ್ರಾಜೆಕ್ಟ್ನ ಎಕ್ಸಿಬಿಷನ್ ನೋಡ್ಲಿಕ್ಕೆ ಬಂದಿದ್ದ ಚಿತ್ರದುರ್ಗದಲ್ಲೇ ಮೃಗರಾಜೇಂದ್ರ ಆ ಚಿತ್ರದುರ್ಗದ ದೊಡ್ಡ ಮಠ ಅಲ್ವ ಅದು ಬಹಳ ದೊಡ್ಡ ಮಠ ಆ ಸ್ವಾಮಿ ಬಂದಿದ್ದರು ಅವ್ರನ್ನ ಗೌರವದಿಂದ ವೆಲ್ಕಮ್ ಮಾಡಿ ಅವರಿಗೆಲ್ಲ ತೋರಿಸ್ಕೊತಾ ಬಂದೆ ವಿಜಯರಾಯರ ಫೋಟೋಗಳಿತ್ತು ಅವರು ಉಪಾಸನೆ ಮಾಡಿದ್ದು ಅವರು ಪೂಜೆ ಮಾಡಿದ ಲಿಂಗ ಅವರು ಉಪಾಸನೆ ಮಾಡಿದ ಚೀಕಲ್ ಚಿಪ್ಪಗಿರಿಯಲ್ಲಿರ್ತಕ್ಕಂಥ ಬೃಹದೀಶ್ವರ ದೇವಾಲಯ ಅವನ್ನ ನೋಡಿಸಿ ವಿಜಯರಾಯರು ಉಪಾಸನೆ ಮಾಡಿದ ಲಿಂಗ ಅಂತಂದೆ ಆತನ ಬುದ್ಧಿ ನೋಡ್ರಿ ಎಂಥ ಸಣ್ಣ ಬುದ್ಧಿ ಆತ ಸನ್ಯಾಸಿ ಅಂತ ಹೇಳಿದ ಹಾಂ ಹೌದು ಹೌದು ಕರೆಕ್ಟು ಆದರೆ ನೀವು ಶಿವನನ್ನು ಸರ್ವೋತ್ತಮ ಅಂಬಲ್ಲಲ್ಲ ನೀವು ವಿಷ್ಣುವನ್ನು ಸರ್ವೋತ್ತಮ ಅಂತೀರಲ್ಲ ಆಗ ನಾನು ಹೇಳಿದೆ ಸ್ವಾಮಿ ಸತ್ಯ ನಾವು ಶಿವನನ್ನು ಸರ್ವೋತ್ತಮ ಅಂಬಲ್ಲ ಅದು ನಾವು ಶಿವ ದ್ವೇಷಿಗಳಲ್ಲ ಸ್ವಲ್ಪ ಸ್ವಲ್ಪ ಚಿಂತನೆ ಮಾಡಿರಿ ನೀವು ಶಿವನನ್ನು ಸರ್ವೋತ್ತಮ ಅಂತ ಒಪ್ತೀರಿ ಒಪ್ಪ್ರಿ ಬೇಡ ಅಂಬೋದಿಲ್ಲ ಆದರೆ ವಿಷ್ಣುವನ್ನು ದ್ವೇಷ ಮಾಡ್ತೀರಿ ನೀವು ವಿಷ್ಣುವನ್ನಾಗಲಿ ಲಕ್ಷ್ಮಿಯನ್ನಾಗಲಿ ವಿಷ್ಣುವಿಗೆ ಸಂಬಂಧಪಟ್ಟ ಯಾವ ದೇವತೆಯನ್ನು ನೀವು ಕಣ್ಣೆತ್ತಿ ನೋಡೋದಲ್ಲ ಅದರ ಮಂತ್ರವನ್ನು ಉಪಾಸನೆ ಮಾಡೋದಿಲ್ಲ ಆ ಕಡೆ ಅಯ್ಯಂಗಾರಿದ್ದಾರಲ್ಲ ಅಯ್ಯಂಗಾರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ ವಿಷ್ಣುವಿಗೆ ಸಂಬಂಧಪಟ್ಟ ಲಕ್ಷ್ಮಿ ಗರುಡ ಶೇಷ ಹನುಮಂತನನ್ನು ಉಪಾಸನೆ ಮಾಡ್ತಾರೆ ಆದರೆ ರುದ್ರದೇವನನ್ನಾಗಲಿ ಪಾರ್ವತಿಯನ್ನಾಗಲಿ ಗಣಪತಿಯನ್ನಾಗಲಿ ಅವರು ಪೂಜೆ ಮಾಡೋದಲ್ಲ ಅದು ಕ್ಯಾನ್ಸಲ್ ಅಂತ ನೀವು ವಿಷ್ಣುವಿಗೆ ಸಂಬಂಧಪಟ್ಟ ದೇವರನ್ನು ಉಪಾಸನೆ ಮಾಡೋದಲ್ಲ ಮಾರಿ ಕೂಡ ನೋಡೋದಲ್ಲ ಅವರು ಶ್ರೀ ವೈಷ್ಣವರು ರುದ್ರಗಣವನ್ನು ಅದರ ಆಚಾರ್ಯ ಮಧ್ಯರು ನಮಗೆ ಎಂಥ ಅದ್ಭುತವಾದ ಚಿಂತನೆ ಕೊಟ್ಟಿದ್ದಾರೆ ನಾವು ವಿಷ್ಣು ಸರ್ವೋತ್ತಮ ಅಂತೀವಿ ಆದರೆ ಉಪಾಸನೆ ಇಲ್ಲದಲೆ ವಿಷ್ಣುವನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಶಿವಪಂಚಾಕ್ಷರಿಯನ್ನು ಪ್ರತಿನಿತ್ಯದಲ್ಲಿ ಯಾರು ಉಪಾಸನ ಮಾಡುವುದಿಲ್ಲ ಅವರಿಗೆ ಪರಮಾತ್ಮನ ಪರಮಾನುಗ್ರಹ ಆಗದಲ್ಲ ಯಾಕೆ ಮನಸ್ಸನ್ನು ನಿಲ್ಲಿಸುವವನೇ ರುದ್ರ ತೈಲಧಾರೆಯಂತೆ ಕೊಡು ಮನಸ್ಸು ಹರಿಯಲ್ಲಿ ಮನಸ್ಸು ಹರಿಯಲ್ಲಿ ಲಗ್ನ ಆಗಬೇಕಾದರೆ ಮೆಡಿಟೇಷನ್ ನಿನ್ನ ಧ್ಯಾನ ನಿಮಗೆ ಸಿದ್ಧಿಸಬೇಕಾದರೆ ಖಂಡಿತ ರುದ್ರದೇವರನ್ನು ಉಪಾಸನ ಮಾಡಬೇಕು ರುದ್ರದೇವ್ ಅದು ಇಷ್ಟೇ ತಾರತಮ್ಯ ಅದ ನಮ್ಮಲ್ಲಿ ನಾವು ರುದ್ರನ್ನು ದ್ವೇಷ ಮಾಡೋದಿಲ್ಲ ಪಾರ್ವತಿಯನ್ನು ನಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳ ಹತ್ರ ಹೋಗಿರಿ ಲಕ್ಷ್ಮಿಯನ್ನು ಪೂಜೆ ಮಾಡೋದಕ್ಕಿಂತ ಪ್ರಧಾನವಾಗಿ ಪಾರ್ವತಿ ಉಪಾಸನ ಅದೇ ಸರ್ವಮಂಗಲ್ಯ ಅಂತ ಅವಳಿಗೆ ಚಿಂತನೆ ಕೊಟ್ಟಿವಿ ಅವಳು ಮಾಂಗಲ್ಯವನ್ನು ಕೊಡ್ತಕ್ಕಂಥ ಆ ಮಾಂಗಲ್ಯವನ್ನು ಉಳಿಸ್ತಕ್ಕಂಥ ತಾಯಿ ಆಕೆಯ ದೊಡ್ಡ ಉಪಾಸನ ನೀವು ಲಕ್ಷ್ಮಿನ ಮಾಡ್ತೀರಾ ಕನಸಿನಲ್ಲಿ ಕೂಡ ಲಕ್ಷ್ಮಿಯನ್ನು ಸ್ಮರಣೆ ಮಾಡೋದಿಲ್ಲ ಈಗ ಏನಾಗಿದೆ ಅಂದರೆ ಲಿಂಗಾಯತರ ಡಬ್ ರೋಗ ದುಡ್ಡು ಬೇಕಲ್ವ ದುಡ್ಡಿಗೆ ಒಂದು ಭ್ರಾಂತಿ ಬಂದು ಕೂತ್ಕೊಂಡು ಲಕ್ಷ್ಮಿಯೇ ಲಕ್ಷ್ಮೀ ಅಂತೇಳಿ ಬಂದು ಸ್ವಲ್ಪ ಆಗಾಗ ಏ ಮಾಡೋ ಸ ಮಾಡೋ ವರಮಹಾಲಕ್ಷ್ಮಿ ಪೂಜೆ ಲಿಂಗಾಯತರು ಕೂಡ ಮೆಲ್ಲಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಷ್ಟಕ್ಕೆ ಮುಂಚೆ ಅವ್ರಿಗೆ ಲಿಂಗಾಯತರಿ ವಿಷ್ಣು ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆ ಇಲ್ಲ ಆಚಾರ್ಯರ ಚಿಂತನೆ ಆಚಾರ್ಯರ ಆಲೋಚನೆ ಹರಿದಾಸರ ಆಲೋಚನೆಗಳು ಸಮಾಜವನ್ನು ಬಡದೆಬ್ಬಿಸ್ತಕ್ಕಂಥ ಸಮಾಜವನ್ನು ಮೇಲೆ ಎತ್ತತಕ್ಕಂಥ ರೀತಿಯಲ್ಲಿ ಅಂತ ಹರಿದಾಸರು ಒಂದು ಮಾತು ಹೇಳ್ತಾರೆ ಎಂಥ ಅದ್ಭುತವಾದ ಮಾತು ನಾವು ಮರ್ತರು ಭಗವಂತ ನಮ್ಮನ್ನು ಮರೆಯೋದಿಲ್ಲ ಅಂತ ಅಂದರೆ ಒಂದು ಸಲ ಅವನನ್ನು ಸ್ಮರಣೆ ಮಾಡಬೇಕು ಒಂದು ಕಡೆ ಮನ ಒಂದು ಸಲ ಅವನಿಗೆ ಮನಸ್ಸು ಕೊಟ್ಟು ಬಿಡಬೇಕು ಕೊಟ್ಟು ದಾಸ ನಾನು ನನ್ನನ್ನು ಕೈ ಬಿಡಬೇಡ ಅಂತ ನಾವು ಒಂದು ಸಲ ಹೇಳಿಬಿಟ್ರೆ ಮರೆತು ಬಿಟ್ಟರೆ ತ ಮರೆಯನು ಕರೆ ಕರೆದಲ್ಲಿಗೆ ಬರುವನು ತನ್ನ ಶರಣರ ಕಾದುಕೊಂಡಿರುವನು ಮರೆತು ಬಿಟ್ಟರೆ ತ ಮರೆಯನು ಕೆಲವರು ಅವ್ರಿಗೆ ತಿಳುವಳಿಕೆ ಅದನ್ನೂ ಇಲ್ಲವೋ ನಂಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಅವರು ನಾವು ದಾಸರಿಗೆ ಸಂಬಂಧಪಟ್ಟವರು ದಾಸರ ಹಾಡುಗಳು ತಾರತಮ್ಯ ಎಲ್ಲ ಬಡ್ದು ಅವರಿಗೆ ಸಂಬಂಧಪಟ್ಟ ಹಾಡು ಇದನ್ನೇನು ಹೇಳ್ತಾ ಗೊತ್ತಾ ಮರೆತು ಬಿಟ್ಟರೆ ತ ಮರೆ ಮರೆವನು ಮರೆತು ಬಿಟ್ಟರೆ ನಾವು ಮರ್ತರೆ ಅವನು ಮರಿತಾನಂತೆ ನಾವು ಮರ್ತರೆ ಅವನು ಮರ್ತರೆ ಅವನು ಪರಬಾತ್ಬೇಕಾಗ್ತಾನ ರೀ ಅವನು ನಾವು ಎಲ್ಲಿದ್ದೀವಿ ಅಸೃಜ ರಾಶಿಯಲ್ಲಿ ಬಿದ್ದಿದ್ವಿ ಕೋಳಿಗುಡ್ಡಿನಂತೆ ಬಿದ್ದಾಗ ತಾನೇ ನಮ್ಮಮ್ಮನ ಪ್ರಾರ್ಥನೆಯನ್ನು ಮನ್ನಿಸಿ ಸಾಧನೆ ಇಲ್ಲದೆ ಬಿದ್ದಿರ್ತಕ್ಕಂಥ ನಮ್ಮನ್ನು ಸೃಷ್ಟಿಗೆ ತಂದು ನಮಗೆ ಕರಚರಣಾದಿಗಳನ್ನು ಕೊಟ್ಟು ದೇಹಗಳನ್ನು ಕೊಟ್ಟು ನಡಿಮಗು ಸಾಧನೆ ಮಾಡು ತಾಯಿ ದೊಡ್ಡ ತಾಯಿ ಕೋಟಿ 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 ತಾಯಿಯೊಂದರ ಹೃದಯ ಎಲ್ಲ ಒಂದು ಕಡೆ ಸೇರಿಸಿದರೆ ಭಗವಂತನ ಆ ಕಾರುಣ್ಯ ಆ ಹೃದಯದ ಮುಂದೆ ಸಣ್ಣ ಚಿಕ್ಕಿ ಕೂಡ ಆಗಲ್ಲ ಅಟ್ಟು ಅಷ್ಟು ಕರುಡ ಮೂರ್ತಿ ಎಷ್ಟು ಕರುಡ ಮೂರ್ತಿ ನಾವು ಮರ್ತರ ಅವನು ಮರೆಯೋದೇ ಪ್ರಶ್ನೆನೇ ಇಲ್ಲ ಎಲ್ಲರೂ ಮರ್ತವ್ರೆ ಪುರಂದ್ರದಾಸರು ಮರಿಲಿಲ್ಲವಾ ಅಲ್ಲಿ ಸಾಕ್ಷಾತ್ ನಾರದನಪ್ಪ ಅವರು ಅಂಥ ಪುರಂದರದಾಸರು ಸಂಸಾರಕ್ಕೆ ಬಂದು ಭಗವಂತನ ಬಿಟ್ಟರು ಪ್ರಾಪ ದುಡ್ಡಿನ ಹಿಡ್ಕೊಂಡು ಕೂತ್ಕೊಂಡ್ರು ಮತ್ತು ಭಗವಂತ ಮರ್ತನ ಅವನೇ ಬಂದ ಬಂದು ಅಂಡಲಿದ ಎಷ್ಟು ತಿರುಗಿದ್ದಾನೆ ಪುರಂದರದಾಸನ ಬಿಡಲಿಲ್ಲ ಕನಕದಾಸನ ಬಿಟ್ಟನಾ ಕನಕದ ಒಗಾಯ್ಲಾಗಿದ್ದ ಬೇಡದಾಗ ಬೇಡಾದ್ರೆ ಎಲ್ಲಿಲ್ಲ ನಿನ್ನ ದಾಸ ಆಗು ದಾಸ ಆಗು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಕೊನೆಗೆ ಅವನಿಗೆ ಕಷ್ಟ ಕೊಟ್ಟಂತೆ ಕೊಟ್ಟು ಆಗೂ ಬಂದು ಕಷ್ಟಗಳನ್ನು ಪರಿಹಾರ ಮಾಡಿ ದಾಸೋತ್ತಮನನ್ನಾಗಿ ಮಾಡಿರ್ತಕ್ಕಂಥ ಯಾರನ್ನು ಬಿಟ್ಟಿದ್ದ ಎಲ್ಲರೂ ಮರ್ತವರೇ ಯಾರೋ ಪ್ರಹ್ಲಾದ ಮೊದಲಾದವರೊಂದು ಬೆರಳೆಣಿಕೆಯಲ್ಲಿ ಬಿಟ್ಟುಬಿಟ್ರೆ ಹನುಮಂತ ಪ್ರಹ್ಲಾದ ಅಂಬರೀಷ ಇವರು ಕೆಲವರು ಪುರಾಣದಲ್ಲಿ ಕಾಣಿಸ್ತಾರೆ ಉಳಿದವರೆಲ್ಲರೂ ಕೂಡ ಭಗವಂತನ ಮರ್ತವರೇ ಹರಿದಾಸರಂತೂ ಎಲ್ಲರೂ ಮರ್ತು ಕೂತ್ಕೊಂಡವರು ಅವರನ್ನು ಎಬ್ಬಿಸಿ ಅವರನ್ನು ಹರಿದಾಸ ಮಾರ್ಗದಲ್ಲಿ ಸೇರಿಸಿದ ಪುಣ್ಯಾತ್ಮ ನನಗಂತೂ ದಾಸರ ಮಾತು ಯಾವಾಗಲೂ ನನಗೆ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸ್ಮರಿಸುವವರ ಅಪರಾಧಗಳನ್ನು ತಾ ಸ್ಮರಿಸ ಮರಳಿ ಸ್ವಲ್ಪ ಸ್ಮರಣೆ ಮಾಡಿದ್ರೂ ಸಾಕು ಮರಳಿ ತನಗರ್ಪಿಸ ಕೊಟ್ಟದನಂತ ಮಡಿ ಮಾಡಿ ಎಷ್ಟು ಆನಂದ ಬಡಿಸಿಬಿಡ್ತಾನೆ ಅಂದರೆ ಅಷ್ಟು ಆನಂದ ಬಿಡ್ತಾನೆ ಅವನು ಸಿಟ್ಟಾಗಿ ಕೂತ್ಕೊಂಡ್ರೆ ನಮ್ಮ ಗತಿ ಏನಾದ್ರಿ ನಮ್ಮಮ್ಮನೇ ನಮ್ಮನ್ನು ಮರೆಯೋದಿಲ್ಲ ಹೌದಾ ಅಲ್ವಾ ಈ ದರಿದ್ರ ಕೂಸು ಒಂದೊಂದು ಕೂಸಿರ್ತಾವ ಅವ್ರೆ ತಿಂಬೋದು ಜಾಸ್ತಿ ಅವಕೆ ಅಂದರೆ ಆಟದ ಸಾಮಾನು ಕೊಟ್ಬಿಟ್ರಿ ಮತ್ತೆ ತಿನ್ನೋಕ್ಕೇನಾದರೂ ಕೊಟ್ಟುಬಿಟ್ರೆ ಅವು ತಿಂದ್ಕೋತ ಕುತ್ಕೊಂಡ್ಬಿಡ್ತಾವ ಅಮ್ಮ ಬೇಕಾಗೋದಲ್ಲ ಮತ್ತೆ ಅದು ಯಾವಾಗ ಪುಟಾಣಿ ಕೊಟ್ಟ ಪದಾರ್ಥಗಳು ಆಟದ ಸಾಮಾನು ಹೋಯ್ತಂದ್ರೆ ಮತ್ತೆ ಅಮ್ಮ ಅಂತ ಶುರು ಮಾಡ್ತಾವೆ ಕೆಲವು ಕೆಲವು ಇರ್ತಾವೆ ಮಕ್ಕಳು ಅವಂಥ ವಿಚಿತ್ರ ಅಂದರೆ ನೀನು ಏನೆಲ್ಲ ಕೊಡು ಅಮ್ಮನಿಗೆ ಬೇಕು ಅಮ್ಮ ಬೇಕು ಇವು ಬೇಕು ಅಮ್ಮ ಇಂಪಾರ್ಟೆಂಟ್ ಅಮ್ಮನ್ನು ಬಿಟ್ಟು ಅವು ಇರೋದಿಲ್ಲ ಕೆಲವು ಮಕ್ಕಳಿರ್ತಾವೆ ಹಾಗೆ ಕೆಲವು ಭಕ್ತರು ಭಗವಂತ 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 ನೀನು ಬೇಕು ಅಂತಾರೆ ಕೆಲವರು ಪ್ರಾಪಂಚಿಕ ವಿಷಯಗಳು ಸಿಕ್ಕಾಗ ಅದರಲ್ಲಿ ತಮ್ಮನ್ನು ತಾವು ಮರಿತಾವೆ ಮರಿತಾರೆ ಅದರ ಭಗವಂತ ಮಾತ್ರ ಮರೆಯೋದಿಲ್ಲ ಅಮ್ಮನೇ ಮರೆಯೋದಲ್ಲಲ್ಲ ಅಯ್ಯೋ ಕೂಸಿನ ಮನೆ ಬಿಟ್ಟು ಬಂದು ಏನು ಅವಳು ಬಂದಿರೋದು ಯಾವುದೋ ಒಂದು ಮಾರ್ಕೆಟಿಗೆ ಬಂದಿರ್ತಾಳೆ ನೀವೇ ನೀವೆಲ್ಲರೂ ತಾಯಿ ಅಂದರೆ ನಾವೆಲ್ಲ ಹಾಗೆ ಬೆಳೆದವರು ನಾವು ಏಕಾಂತದಲ್ಲಿ ಎಲ್ಲೇ ಕೂತ್ಕೊಂಡಿದ್ರೆ ಅಮ್ಮ ಮಾರ್ಕೆಟಿಗೆ ಹೋಗಿದ್ದರೂ ಕೂಡ ಎಷ್ಟು ಸ್ಮರಣೆ ಮಾಡ್ತಾಳ್ರಿ ಅಯ್ಯೋ ನನ್ನ ಕೂಸಿನ ಬಿಟ್ಟು ಬಂದೆ ಏನು ಮಾಡಿಕೊಂಡದೋ ಏನೋ ಏನು ಮಾಡ್ತಾರೆ ಎಷ್ಟೊಬ್ಬಾ ಬಾ ಈ ತಾಯಿಗೆ ಇಷ್ಟು ಕರುಣೆ ಇದ್ದರೆ ಒಂದು ಕೂಸಿಗೆ ತಾಯಿಯಾದ ಈ ತಾಯಿಗೆ ಇಷ್ಟು ಕರುಣೆ ಇದ್ದರೆ ಕೋಟಿ 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 ಜೀವರಿಗೆ ಮಾತಾ ತಂದೆ ತಾಯಿ ಬಂಧು ಬಳಗವಾದ ನಮ್ಮ ಅಪ್ಪನಿಗೆ ಎಷ್ಟು ಚಿಂತೆ ಇರಬೇಡ ಅದಕ್ಕೆ ವ್ಯಾಸರಾಜರು ಒಂದು ಮಾತು ಹೇಳ್ತಾರೆ ಎಂಥ ಅದ್ಭುತವಾದ ನೀವೆಲ್ಲ ಅಂದ್ಕೋತೀವಿ ಚಿಂತೆ ಜಾಸ್ತಿ ರೀ ನಮಗೆ ಭಾಳ ಚಿಂತೆ ಮಾಡೋರಂತ ನಾವು ಜೀವಿ ಚಿಂತೆ ಅದು ಅಲ್ವಾ ಮಗನ ಚಿಂತೆ ತಾಯಿಗಿರ್ತಾರೆ ಗಂಡನ ಚಿಂತೆ ಇರ್ತಾರೆ ಹೆಂಡತಿ ಚಿಂತೆ ಗಂಡನಿಗಿರ್ತಾರೆ ಬಂಧು ಬಳಗದ ಚಿಂತೆ ಇರ್ತದೆ ಮನೆ ಚಿಂತೆ ಇರ್ತದೆ ಆದರೆ ಅವ್ರು ಹೇಳ್ತಾರೆ ವ್ಯಾಸರಾಜರು ನಿಮಗೇನು ಚಿಂತೆನೋ ನಿಮಗೆ ಚಿಂತೆನೇ ಇಲ್ಲ ನಿಜವಾದ ಹೆಚ್ಚಿನ ಚಿಂತೆ ಯಾರು ಗೊತ್ತಾ ನಮ್ಮಪ್ಪ ವೆಂಕಟರಮಣ ಶ್ರೀನಿವಾಸ ಯಾಕೆ ಯಾವ ಭಕ್ತ ಎಲ್ಲಿದ್ದಾನೋ ಏನು ಏನು ಮಾಡ್ತಾ ಇದ್ದಾನೋ ಏನೋ ಯಾವಾಗ ಕರಿತ ಯಾವಾಗಲೂ ರೆಡಿಯಾಗಿ ಟೆನ್ಷನ್ ಆಗಿ ಕುತ್ಕೊಂಡಿರ್ತಾರೆ ಕೂಡಲೇ ಓಡಲಿಕ್ಕೆ ರೆಡಿಯಾಗಿರ್ತಾರೆ ಗಜೇಂದ್ರ ಕರೆದ ನಿಜವಾಗಿ ಪೋತನಾಗ ನಮಸ್ಕಾರ ಮಾಡ್ಬೇಕು ಅವನು ಎಷ್ಟು ಸ್ಮರಣೆ ಅದು ನಮ್ಮವ್ರು ಏನು ಮಾಡ್ತಾರೆ ಗೊತ್ತಾ ಪೋತನ ಅದ್ವೈತ ಹಿಂಗೆ ಅಡ್ಡನ ಹಾಚ ಕುಣ ಕಡೆ ನಮ್ಮ ಅದ್ವರಿಗೆ ಈ ಅಡ್ಡನಾಮ ಇತ್ತು ಅಂದರೆ ಅವರೆಲ್ಲ ಅಂಧನ ತಮಸ್ಸಿಗೆ ಹೋಗೋರು ಈ ನಾವು ಮಾತ್ರ ಅಕ್ಷರ ಹಚ್ಕೊಂಡವರೆಲ್ಲ ವೈಕುಂಠಕ್ಕೆ ಹೋಗೋರು ಏನು ರೀ ಇದೆಲ್ಲ ಬುದ್ಧಿ ಇದು ಇದು ಬುದ್ಧಿ ಅಲ್ಲ ಆ ಪೋತನಾಮಾತ್ಯನ ಆ ಚಿಂತನೆ ನೋಡಿದಾಗ ಅವನ ಭಾಗವತ ಓದಿದರೆ ಅಂದ ಇಂಥ ಪುಣ್ಯಾತ್ಮರ ಬಾಯಿ ನಾನು ಮನಸ್ಫೂರ್ತ ಸುಮ್ಮನೆ ಹೋಗಳದ್ ಬಗಳೋದು ಮಾಡೋದಲ್ಲ ಆ ಪೋತನ ಆ ಪದ್ಯಗಳನ್ನು ಕೇಳಿಬಿಟ್ರೆ ತಲೆ ಕೆಟ್ಟಾಗಿ ಬಿಡ್ತದೆ ಮೈ ಮರ್ತು ಬಿಡ್ತೀವಿ ಹರಿದಾಸರ ವಾಕ್ಯಗಳನ್ನು ಪದಗಳನ್ನು ಹಾಡಿದಾಗ ನಮಗೆ ಯಾವ ರೀತಿ ತನ್ಮಯತೆ ಬರ್ತದೋ ಪೋತನ ಮಾತೇನ ಶರಿಗಿಂಜಪ್ಪಡು ನಂಗೆ ಬರೋದಲ್ಲವು ಶರಿಕಿಂಜಪ್ಪಡು ಶಂಖಚಕ್ರಮುಲ್ ಛೇದೋಯಿ ಸಂಧಿಂಪಡು ಕೂಗಿದಂತೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಇಲ್ಲಿ ಗಜೇಂದ್ರ ಕೂಗಿದರೆ ನಮ್ಮಪ್ಪ ಲಕ್ಷ್ಮಿಯೊಟ್ಟಿಗೆ ಲತ್ತ ಆಡ್ತಿದ್ದಂತೆ ಅಂದರೆ ಪಗಡಿ ಪಗಡಿ ಆಡ್ತಾ ಇದ್ದ ಆಗ ಅವಳು ಸೋತಿದ್ದೋ ಈತ ಸೋತಿದ್ದೋ ಗೊತ್ತಿಲ್ಲ ಶರಗ ಹಿಡ್ಕೊಂಡಿದ್ದಂತೆ ಯಾರ್ದು ಹಾಕಿದ್ದು ಎಲ್ಲಲ್ಲ ನೀವು ಸೋತಿರಿ ಸೋತಿದ್ದೆ ಶರ ಹಿಡ್ಕೊಂಡಿದ್ದಂತೆ ಎಷ್ಟು ಕಲ್ಪ ರೆಡಿ ಅವನೇ ಎಲ್ಲಿ ಅವನೇ ಯಾಕೆ ಅವಳು ಸರಿಗಿ ಆಟ ಆಡ್ತಾರೆ ಆದರೆ ಭಕ್ತಿಯ ಉದ್ರೇಕ ನಮ್ಮಲ್ಲಿ ಉಂಟು ಮಾಡಲಿಕ್ಕಾಗಿ ಈ ಚಿತ್ರಗಳನ್ನೆಲ್ಲ ಕೊಡ್ತಾರೆ ಹಿಡ್ಕೊಂಡಿದ್ದಂತೆ ಇಲ್ಲಿ ನಾರಾಯಣ ಅಖಿಲ ಗುರು ಅಂತ ಕೂಗಿದ ಕೂಡ ಕಿತ್ತಿದ ಶಂಕ ಇಟ್ಕೊಂಡಿಲ್ಲ ಚಕ್ರ ಇಟ್ಕೊಂಡಿಲ್ಲ ಯಾವುದೂ ಇಲ್ಲ ಆಕೆ ಶರಗು ಹಿಡ್ಕೊಂಡ ಚೇಲಾಂಚನ ಚೇಲಾಂಚನವೈರ ಆದರೆ ಅವಳ ಶರಗನ್ನು ಕೂಡ ಬಿಡದಲೆ ಡಬ ಡಬ ಓಡ್ತಾ ಇದ್ದಾರೆ ಆಕೆ ಈಗ ಶರಗು ಹಿಡ್ಕೊಂಡು ನಾನು ಸರಗ ಬಿಡಿ ದಯಮಾಡಿ ಅಂತೇಳಿ ಆಕೆ ಹಿಂದೆ ಓಡಿ ಬಂದಂತೆ ಇದು ಭಕ್ತ ಪರಾಧೀನತೆ ಭಕ್ತಪರಾಧೀನತೆ ಭಕ್ತ ಪರಾಧೀನತೆ ಅಂತ ಚಿಂತೆ ಇರು ಅದ ಕಾರಣ ನನಗಿವತ್ತು ಸುಪ್ರಭಾತ ಮಾಡುವಾಗ ನಂಗೆ ಆಲೋಚನೆಯಲ್ಲಿ ಅದಕ್ಕೆ ಸ್ವಲ್ಪ ಸುಪ್ರಭಾತ ಮಧ್ಯ ಮಧ್ಯದಲ್ಲಿ ನನಗೆ ಗ್ಯಾಪ್ ಬಂತು ಕಾರಣ ಏನು ಗೊತ್ತಾ ಅದನ್ನು ನಮ್ಮಪ್ಪ ಆ ಕರುಣಾಮೂರ್ತಿ ತನ್ನ ಕಡೆ ಧ್ಯಾಸ ಕೊಟ್ಟು ಐ ಚಿಂತೆ ಮಾಡಿ ಏನು ಪರವಾಗಿಲ್ಲ ನೀನು ನಾನು ಸುಪ್ರಭಾತ ಹೇಳ್ತಾಯಿರು ಇದ್ರೂ ಬಾಡು ಅಂತೇಳಿ ನಿನ್ನೆ ಸು ಇದು ರಥೋತ್ಸವ ಇದು ಸಾರಿ ಸ್ವಭಾಯಾತ್ರೆ ಬರುವಾಗ ಎಲ್ಲಿ ಆ ಗುರುಗಳಲ್ಲಿ ನಾವೆಲ್ಲಿ ಅವರು ಪಾದ ರೇಣುವಿಗೆ ಪಾ ಆ ಪಾದುಕೆಗಳು ಕೂಡ ಸರಿ ಹೋಗೋಲ್ಲ ನಾವು ನಮ್ಮೊಟ್ಟಿಗೆ ನನ್ನ ಒಟ್ಟಿಗೆ ಏನೋ ಚರ್ಚೆ ಮಾಡ್ತಾ ಬಂದರು ಇದು ಯಾಕೆ ಹಿಂಗೆ ಹೆಂಗೆ ಆಗ್ತಾರೆ ಹಿಂಗೆ ಈ ಅಲ್ಪನಾಗಿರ್ತಕ್ಕಂಥ ನನಗೆ ಏನೇನೋ ಸ್ಫೂರ್ತಿ ಕೊಡ್ತಾರೆ ಏನೇನೋ ಆಲೋಚನೆ ಕೊಡ್ತಾನೆ ಏನು ಭಯ ಬಡಬೇಡ ಹೊಡ್ಡಿ ಹೋಗು ಹೋಗು ನಾನು ಆಗ ಅವನ್ನ ಕೇಳಿದೆ ಒಂದೇ ಮಾತು ಕೇಳಿದೆ ಏನು ಸ್ವಾಮಿ ಇಂಥ ಸ್ವಾಮಿಗಳು ಇಂಥ ಪ್ರಶ್ನೆ ಹಾಕಿ ಕೂತ್ಕೊಂಡ್ರು ನೀವು ಒಳ್ಳೆಯ ಕಥೆ ಆಯಾ ನೀನು ಈ ಪ್ಲಾನ್ ಕೊಟ್ಟವನು ಏನು ಇದನ್ನು ಇದನ್ನು ಪ್ರೇರಣೆ ಮಾಡಿದವನು ನೀನೇ ಅಲ್ವಾ ಪ್ರೇರಣೆ ಮಾಡಿ ನಾವು ಪಾಪಿಗಳು ತೊಂದರೆ ಬಿಟ್ಬಿಡೋ ಕೈ ನಾವೇನು ನಿನ್ನ ಕ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವ ನಾವು ಸ್ವಾಮಿ ನಿನ್ನ ಚಿಂತನೆ ಕೊಡು ಈ ಸುಪ್ರಭಾತ ಮಾಡಿಸು ನಮ್ಗೆ ಹೀಗೆಲ್ಲ ಧ್ಯಾನ ಕೊಡು ಇವೆಲ್ಲ ನಾವು ಕೇಳಿಲ್ಲ ನಿನ್ನ ನೀನೇ ನಮ್ಗೆ ಇವೆಲ್ಲ ಹಚ್ಚಿ ಎಲ್ಲೋ ಮಂತ್ರಾಲಯದಲ್ಲಿ ಕೌತಾಹದ ಬಿದ್ದಿದ್ದೆ ನಾನು ತೊಗೊಂಡೋಗಿ ಮಂತ್ರಾಲಯಕ್ಕೆ ಹಾಕಿ ಮಂತ್ರಾಲಯದಿಂದ ವೆಂಕಟರಮಣ ಹತ್ರ ಹಾಕಿ ಆ ವೆಂಕಟರಮಣ ಹತ್ರ ಹಾಕಿದ ಮೇಲೆ ಸುಮ್ಮನೆ ಕಾಲೇಜ್ನಲ್ಲಿ ಟೀಚರ್ ಹಾಕಿ ಕೊಡಬಾರ್ದು ರ ದಾಸಾಹಿತ್ಯ ಪ್ರಾಜೆಕ್ಟ್ಗೆ ಹಾಕಿ ಈ ತಾಯಂದ್ರ ಮಂಡಳಿಗಳ ತಾಯಂದ್ರ ಸಂಪರ್ಕ ಎಲ್ಲ ಉಂಟು ಮಾಡಿ ಈ ಹುಚ್ಚಿಬ್ಬಿಸಿ ಈಗ ಕೈ ಬಿಟ್ಟರೆ ನಾನಂತಗೂ ನಾನು ಹೇಳಿಬಿಟ್ಟೆ ಸ್ವಾಮಿಗೆ ನಮ್ಮ ದಾಸರು ಹೇಳಿದ್ದಾರೆ ಭೂಪ ನಂದನ ನೆನೆಸಿ ತಾಕರ ದೀಪದ ತಿರಪಿ ಬೇಡುವರೆ ನೋಡು ನಾನು ರಾಜನ ಮಗ ರಾಜನ ಮಗ ಆಗಿ ಭಿಕ್ಷ ಬೇಡಿದರೆ ಜನ ಏನಂತಾರೆ ಗೊತ್ತನ ಹೇ ರಾಜನ ಮಗ ಅಂತೀರಿ ಅವ್ನು ದರಿದ್ರ ಮಡಿ ಮಗ ಭಿಕ್ಷ ಅಂತ ಅವಮಾನ ನಿಂಗ ನಂಗಲ್ಲ ಒಬ್ಬ ಮಗ ಕೆಟ್ಟ ಅಂದರೆ ಏನಂತಾರೆ ಏನು ರೀ ಅವ್ರು ಎಂಥ ಮಗನ ಹಡದಾರೆ ದರಿದ್ರ ತಂದೆ ಅಪ್ಪ ಅಮ್ಮನವರು ನಿನಗೆ ನಮ್ಮನ್ನು ನಮಗೆ ಬುದ್ಧಿ ಕೊಟ್ಟು ನಮ್ಮನ್ನು ಈ ಮಾರ್ಗದಲ್ಲಿ ನಡೆಸಿ ನಮಗೆ ಕೆಟ್ಟ ಆಲೋಚನೆ ಕೊಟ್ಟೆ ಅಂದರೆ ಸತ್ಯ ಹೇಳ್ತೀನಿ ನಾನು ನನಗೆ ಸತ್ಯ ಶ್ರೀನಿವಾಸ ಮಾಡಿದ ಅನುಗ್ರಹ ಇಷ್ಟು ಅಂತ ನಾನು ಹೇಳೋದಿಲ್ಲ ಅದನ್ನು ಎಷ್ಟು ಅನುಗ್ರಹ ಮಾಡಿದ್ದಾನೆ ಸಾವಿರ 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 ಮಹಿಳೆಯರ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟ ಎಲ್ಲರಲ್ಲಿ ನನಗೆ ತಾಯಿ ನಮ್ಮಮ್ಮನ್ನು ಕಂಡಿನ್ಯೂ ಹೊರತಾಗಿ ಬೇರೆ ಆಲೋಚನೆಗೂ ಕೊಡಲಿಲ್ಲ ನನಗೆ ಇವತ್ತಿಗೂ ಕೊಟ್ಟಿಲ್ಲ ಅದು ಕೊಡಲಿಕ್ಕೆ ಕಾರಣ ಅವನು ನನ್ನ ಕೈ ಹಿಡ್ದ ಕೈ ಹಿಡಿದು ನೀನು ಈ ರೀತಿ ಕೈ ಹಿಡಿದು ಮತ್ತೆ ನನ್ನ ತಪ್ಪಿಸಿದರೆ ಹಾದಿ ತಪ್ಪಿಸಿದರೆ ಯಾರಿಗೆ ಕಳಂಕ ನಿಂಗೆ ಕಳಂಕ ನಂಗಲ್ಲ ಈಗ ಸ್ವಾಮಿಗಳು ಪ್ರಶ್ನೆ ಮಾಡಿ ಕೂತ್ಕೊಂಡಿದ್ದಾರೆ ನಾನು ಬರಿತೀನಿ ಅಂತ ನೀನೇ ನನ್ನಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಬರಿಸಿ ಈಗ ಏನೋ ಪ್ರಶ್ನೆ ಮಾಡಿದರೆ ಅದ್ಭುತವಾದ ಆಲೋಚನೆ ಕೊಟ್ಟ ಹ್ಯಾಟ್ಸ್ ಆಫ್ ಅವನು ಅವನು ಎಂಥ ಅಜ್ಞಾನಿ ನಾನು ಅಜ್ಞಾನಿಯಾದ ನನಗೆ ಇಂಥ ಒಂದು ಜ್ಞಾನವನ್ನು ಏನು ಅಂಜ್ಮಣ ನಾನು ಹೋಗಿ ಮುಂದೆ ಹೋಗು ನಿನ್ನ ನಾನು ಪ್ರೇರಣೆ ಮಾಡಿ ಮಾಡಿಸಿದ್ದು ಅದು ಸತ್ಯ ಯಾಕೆ ಅವನು ಸತ್ಯ ಸಂಕಲ್ಪ ತನ್ನ ಕೂಸಿನ ಬಗ್ಗೆ ರಾಯರ ಬಗ್ಗೆ ಅವನೇನು ಭರಿಸಿದ್ದಾನೆ ಆ ಭರಿಸಿದ್ರಲ್ಲಿ ಒಂದು ಅಕ್ಷರ ಕೂಡ ಲೋಪ ಇಲ್ಲ ಮುಂದೆ ಹೋಗು ಆ ಆನಂದದ ಉದ್ರೇಕ ನನಗಾಯ್ತು ಆದ ಕಾರಣ ಸುಪ್ರಭಾತ ಹೇಳುವಾಗ ಕಾನ್ಸಂಟ್ರೇಷನ್ ಒಂದು ಎರಡು ಕಡೆ ಮುಂದಿಂದ ಏನು ಹೇಳಬೇಕು ಎಂಬುದು ಜ್ಞಾಪಕ ಬರಲಿಲ್ಲ ಏನೇ ಆಗಲಿ ದರಿದ್ರ ಮನೆ ಕಡೆ ಹೋಗಲಿಲ್ಲಲ್ಲ ನಾನು ಹೆಂಡತಿ ವಿಮಲ ಏನು ಮಾಡ್ತಾಳಂತಂಬ ಆಲೋಚನೆ ಬರಲಿಲ್ಲ ಸಾಕು ನಮ್ಮಪ್ಪ ಯಾವಪ್ಪ ಅದರ ಮರಸು ಇದ್ರ ಕಡೆ ತಗೊಂಡವು ಅದು ಬಂಧಕ ಇದು ಆದರೆ ಒಂದು ತಥ್ಯ ಹೆಂಡತಿ ಕೂಡ ಸಾಧನೆಗೆ ಅನುಕೂಲವಾದ್ಲು ಅವಳ ಸ್ಮರಣೆ ತಪ್ಪಲ್ಲ ಆದರೆ ಅದು ನಿದ್ದೆ ಮಾಡಿಕೊಳ್ತ ಕೂತು ಅಂತಂದರೆ ನಿನ್ನಾದಿ ನಿಂಗ ಹಾದಿ ನನಗೆ ಮಕ್ಕಳು ದೈವಿ ಚಿಂತನೆ ಮಾಡಿದ್ರೆ ಮಕ್ಕಳ ಹತ್ರ ಎಲ್ಲ ಮಕ್ಕಳು ಬೇಡ ಯಾವುದು ಬೇಡ ಮಗ ಅಪ್ಪ ಅಮ್ಮ ಎಲ್ಲ ನಮ್ಮ ರಾಯರು ಆ ರಾಯನ ಹಿಡ್ಕೊಂಡು ಕೊಡೋದು ಇಂಥ ಒಂದು ಚಿಂತನೆ ಇವತ್ತು ಕೊಟ್ಟ ಅದು ಆನಂದ ಆಯಿತು ಅಂತ ಹೇಳ್ತಾ ಒಂದೇ ಒಂದು ನಿನ್ನೆ ಕೃಷ್ಣನ ಬಗ್ಗೆ ಹೇಳುವಾಗ ಪೂತನ ಸಂಹಾರ ಮಾಡಿದ್ಯಾ ಹೌದಲ್ವಾ ಮೊಟ್ಟ ಮೊದಲು ಯಾರನ್ನ ಸಂಹಾರ ಮಾಡಿದ ಕೃಷ್ಣ ಸಣ್ಣ ಭಾಳ ಗಮನದಲ್ಲಿಡಿ ಸಣ್ಣ ಕೂಸು ಹುಟ್ಟಿದ ಏಳು ದಿವದ ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ ಸೆವೆಂತ್ ಡೇ ಅವನು ಸಂಹಾರ ಮಾಡಿದ್ಯಾರನ್ನು ಪೂತನೆಯ ರಾಮಾವತಾರದಲ್ಲಿ ತಾಟಕಿನ ಒಟ್ಟು ರಾಮ ಇಬ್ಬರು ಕೂಡ ಮೊಟ್ಟ ಮೊದಲು ಸಂಹಾರ ಮಾಡಿದ್ಯಾರನ್ನು ಒಬ್ಬ ಹೆಣ್ಣನ್ನು ಒಬ್ಬ ರಾಕ್ಷಸಿಯನ್ನು ಕೊಂದು ಅದರಿಂದ ಸಂದೇಶ ಏನು ಕೊಟ್ಟ ಓ ಮಾನವ ನೀನು ಕೂಡ ನಿನ್ನ ಜೀವನದಲ್ಲಿ ಇದನ್ನು ಗೆಲ್ಲಬೇಕು ಇದನ್ನು ಸಂಹಾರ ಮಾಡಬೇಕು ಯಾವಾಗ ಸಂಹಾರ ಮಾಡಬೇಕು ಅಂತ ಕೇಳಿದ ಯಾವನೊಬ್ಬನು ಬಿಗಿನಿಂಗ್ಲೇ ಸಣ್ಣ ಖುಷಿ ಪ್ರಾಕ್ಟೀಸ್ ಮಾಡು ಸ್ವಲ್ಪ ಸಣ್ಣ ಕೂಸು ಅಂದ್ಕೊಳ್ಳೆ ಅಲ್ರಿ ನಾವು ಸಣ್ಣ ಕೂಸಿದ್ದಾಗ ಅವೆಲ್ಲ ಏನು ಆಲೋಚನೆ ಬರ್ತದೆ ನಮಗೆ ಅಲ್ಲ ಅಂದರೆ ಅದಕ್ಕೆ ರಾಮಾವತಾರದ ಸ್ವಲ್ಪ ದೊಡ್ಡವನ್ನ ಆಧಾನ ಮಾಡಿದೆ ಸೊ ಒಟ್ಟಿನ ಮೇಲೆ ಕಾಮ ಜಯಿಸಬೇಕು ಎಲ್ಲಿವರೆಗೆ ಕಾಮ ಜಯಿಸೋದಿಲ್ಲ ಅಲ್ಲಿವರೆಗೆ ನಿನ್ನ ಜೀವನ ಉದ್ಧಾರ ಆಗೋದಲ್ಲ ಸೊ ಅರಿಷಡ್ ವರ್ಗಗಳು ಯಾವ ಹೇಳ್ರಿ ಕಾಮ ಆ ರೈಟ್ ಗೊತ್ತಾಯ್ತಲ್ಲ ಆ ಎರಡನೇ ಯಾವುದು ಕ್ರೋಧ ಕಾಮ ಗೆದ್ದುಕೊಳ್ಳಿ ನಾವು ಯಾರಿಂದ ಗೆಲ್ಲಬೇಕು ನಮ್ಮ ಮಾತೆತ್ತರ ಸುಟ್ಟು ಬರ್ತದಲ್ಲ

ಕೃಷ್ಣನ ಕರ್ಕೊಂಡು ಹೋದ್ಲು ಬಂಡಿ ಕೆಳಗ ಮಲಸಿದ್ಲು ಶಕಟಾಸುರ ಅವನ ಗಾಲಿಯ ರೂಪದಲ್ಲಿ ದೈತ್ಯ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದರೆ ಕೊಂದುಬಿಟ್ಟ ಹೌದಲ್ವಾ ಎಷ್ಟು ಸುಂದರ ಅದ ನೋಡ್ರಿ ಇಲ್ಲಿ ಕ್ರೋಧ ಇಟ್ಕೊಡ್ರಿ ಅಂದರೆ ತಾಟಕಿ ಅಲ್ಲ ಪೂತನ ಕಾಮ ಹೌದಲ್ವಾ ಸರಿ ಹೋಯ್ತಾ ಇಲ್ಲ ಇಲ್ಲಿ ಕ್ರೋಧ ಶಕಟ ಗಾಲಿ ಇರೋದು ತಿರುಗ್ತಾ ಇರ್ತದೆ ನಿಮಗೆ ಸಿಟ್ಟು ಬಂತು ಅಂದ್ಕೊಳ್ರಿ ತಲೆ ಕೆಟ್ಟೋಗ್ಬಿಡ್ತದೆ ತಿರುಗದೆ ಅವ್ರಂತ ಏನು ತಲೆ ಕೆಟ್ಟದ ಏನು ಎಷ್ಟು ತಿರುತ್ತದ ಏನು ಹಾಗೆ ಮಾಡ್ತಿದ್ದೀನಿ ಏನು ಅಡ್ಡ ಅಂದರೆ ನಮ್ಗೆ ಸಿಟ್ಟು ಬಂತು ಅಂದರೆ ಅಂತ ನಡಗಲ ಕತ್ತಿ ಕೆಲಕರಿಗೆ ಸಿಟ್ಟು ಬಂದುಬಿಡ್ತಾರೆ ಸಿಟ್ಟು ಬಂದಾಗ ಅವ್ರಿಗೆ ಓಯೋ ಏನೋ ಆಗಿಬಿಡ್ತಾರೆ ಅಂದರೆ ಚಕ್ರದಂತ ತಿರುಗಿ ಬಿಡ್ತಾರೆ ಸೊ ಶಕಟಾಸುರನನ್ನು ಕೊಂದು ಅವನು ಗಾಲಿಯಂತೆ ತಿರ್ಗ್ಕೋತಾ ಓಡ್ತಾ ಓಡ್ತಕ್ಕಂತಿದ್ದ ಅವನು ಕೊಂದು ಸ್ವಾಮಿ ಹೇಳಿದ ನನ್ನ ಜೀವನದಲ್ಲಿ ಮೊಟ್ಟ ಎರಡನೇದು ಯಾವ ಗೆಲ್ಲಬೇಕು ಕೋಪ ಗೆಲ್ಲಬೇಕು ಸಿಟ್ಟು ಬಿಡು ಯಾರನ್ನು ಬೈಲಿ ಏನನ್ನ ಮಾಡಲಿ ಸ್ತುತಿಗಳ ಕೋ ಬಲು ಸಂದೇಹ ಬಂದಲ್ಲಿ ಕೇಳಿ ಕೋ ಗೋವಿಂದ ನಿನ್ನವನೆಂದು ಹೇಳಿಕೋ ಎಂಥ ಅದ್ಭುತವಾದ ಚಿಂತನೆ ಕೊಟ್ಟರು ಇದು ಸುಮ್ಮನೆ ಕಲ್ಪನೆ ಕರೆಕ್ಟ್ ಕರೆಕ್ಟಾಗಿ ಭಾಗವತದಲ್ಲಿ ಹೀಗೆ ನುಡ್ಕತ್ತ ಹೋಗ್ರಿ ಅನುಕೂಲ ಆದರೆ ಇವನ್ನ ಒಂದೊಂದು ಹೇಳ್ತೀನಿ ಕಾಮ ಆಯಿತು ಕರೋಧ ಜ್ಞಾಪಕ ಇಟ್ಟು ಬೇಕು ಕಾಮ ಯಾವುದಕ್ಕೆ ಸಿಂಬಾಲಿಕು ಪೂತನೇ ಪೂತನೆಯೇ ಕಾಮ ಕೃಷ್ಣ ಮೊಟ್ಟ ಮೊದಲು ಕೊಂದಿದ್ದಾರನ್ನು ಪೂತನೆಯನ್ನು ಕೊಂದ ಕೊಂದೇನು ಹೇಳಿದ ನಿನ್ನ ಜೀವನದಲ್ಲಿ ನೀನು ಕಾಮವನ್ನು ಮೊದಲು ಗೆಲ್ಲಬೇಕು ಎರಡನೇದು ಸಣ್ಣ ಮಗುವಾಗಿದ್ದಾಗ ಕೊಂದಿದ್ದಾರನ್ನು ಶಕಟಾಸುರನನ್ನು ಶಕಟ ಅಂದರೂ ಒಂದೇ ಕ್ರೋಧ ಅಂದರೂ ಒಂದೇ ನಿಮ್ಮ ನಾವು ಪುರಂದ್ರದಾಸರ ಹಾಡು ಹೇಳ್ತೀವಲ್ಲ ಯಾವುದು ಕೊನೆಯೇ ನುಡಿ ಯಾವುದು ಹೇಳ್ರಿ ಅರಳು ಮಲ್ಲಿಗೆ ಜಾಜಿ ಹಾಂ ಹೇಳ್ರಿ ಪರ್ ಪರಿ ಆ ಪುಷ್ಪಗಳ ಸುರಡು ತಂದು ಹಾಂ ಕೋಳಿ ಕೂಗಿತು ಕೇಳು ಅಂತಾರೆ ಏನು ಕೋಳಿ ಗೀತಾ ಆ ಕೋಳಿ ಕೂಗಿದ್ದ ಅವನು ಕೇಳಬೇಕಾ ಮುಂಜಾನೆ ಸಿ ಗೆದ್ದುಕೊಳ್ಳೆ ನಾವು ಕೇಳಬೇಕು ಯಾವುದು ಕೋಳಿ ನಾವೇ ಕೋಳಿ ನಾವು ಕೋಳಿ ಕೂಗ್ತಾ ಇದ್ದೀನಿ ಗೋವಿಂದ ಏಳು ನಾರಾಯಣ ಇಲ್ಲಿ ಏಳಯ್ಯ ಇಲ್ಲಿ ದರ್ಶನ ಕೊಡು ಇಲ್ಲಿ ಬೆಳಗಾಗ್ಯದೆ ನಿನ್ನ ಅನುಗ್ರಹದಿಂದ ಬೆಳಕು ಬಂದದೆ ನೀನು ಸ್ವಲ್ಪ ಕಾಣಿಸು ಅಂತ ಪ್ರಾರ್ಥನೆ ಮಾಡಿದೆ ಕೋಳಿ ಯಾಕೆ ಗೊತ್ತಾ ಪುರಂದ್ರದಾಸರು ನಮ್ಮನ್ನು ಕೋಳಿಗೆ ತಮ್ಮನ್ನು ತಾವು ಕೋಳಿಗೆ ಹೋಲಿಸ್ಕೊಂಡ್ರು ನಾನು ಕೋಳಿ ಅಂತಂದರು ಕೋಳಿ ಏನು ಮಾಡ್ತದೆ ನೋಡಿ ಸ್ವಲ್ಪ ಚಿತ್ರ ನೋಡಿರಿ ಒಂದು ಸಲ ಅದು ಹೇಳ್ತದೆ ತನ್ನ ಕೂಸುಗಳೆಲ್ಲ ಸುತ್ತಿಟ್ಕೊತದೆ ಮರಿಗಳನ್ನ ಎಲ್ಲಿ ಕಂಡು ಕಂಡಲ್ಲಿ ಕುಪ್ಪಿ ಹೊಲಸು ಎಲ್ಲೆಲ್ಲ ಬಿದ್ದಿರ್ತದೆ ಮಣ್ಣು ಕರ್ರ 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 ಕಾದ್ರೆ ಕೇಳ್ತದೆ ಕುಕ್ಕಿಂತ ನಾವಷ್ಟು ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಪಂಚಿಕ ವಿಷಯನ ಕೆದರಿ 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 ತಿಂತೀವಿ ಇನ್ನೊಂದು ಕೋಳಿಗೆ ಸಿಂಬಾಲಿಕ್ ಏರಿಗೊತ್ತಿನ ಶಾಸ್ತ್ರಗಳು ಹೇಳೋದು ಅದು ಕಾಮಕ್ಕೆ ಕೂಡ ಪ್ರತಿರೂಪ ಕಾಮಕ್ಕೆ ಪ್ರತಿರೂಪ ಒಂದು ಬಾರದೇ ಇರ್ತಕ್ಕಂಥ ಹುಳಗಳನ್ನು ಸಣ್ಣ ಸಣ್ಣ ಕಾಳುಗಳನ್ನು ಮಣ್ಣಲ್ಲಿ ಬಿದ್ದಿರ್ತಕ್ಕಂಥ ಅವನ್ನೆಲ್ಲ ಹೆಕ್ಕಿ 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 ತಿಂತದೆ ಅದರಂತೆ ನಾವು ಕೂಡ ಕಾಮಕ್ಕೆ ವಶರಾಗಿ ಅಂದರೆ ಅಪೇಕ್ಷೆಗೆ ವಶರಾಗಿ ಪ್ರಾಪಂಚಿಕ ವಿಷಯಗಳನ್ನು ಹೆಕ್ಕಿ ಹೆಕ್ಕಿ ತಿಂತೀವಾದ ಕಾರಣ ಕೋಳಿ ಕೂಗಿತು ಕೇಳು ಇಷ್ಟುವರೆಗೆ ಈ ಕೋಳಿಗೆ ಬರೀ ತಿಂಬೋದ್ರಲ್ಲೇ ಇತ್ತು ಈಗ ಗೋವಿಂದಾಂಬೋ ಕೂಗು ಕೂಗಬೇಕು ಅಂಬೋ ಆಲೋಚನೆ ಬಂದರೆ ಸ್ವಲ್ಪ ಹೇಳಯ್ಯ ಪುಣ್ಯಾತ್ಮ ನನ್ನನ್ನು ಉದ್ಧಾರ ಉದ್ಧಾರಬಾಡ ನನ್ನ ಮಿತ್ರರೊಬ್ಬರು ಹೇಳಿದರು ನಮ್ಮನ್ನು ನಾವು ಡಿಗ್ರೇಟ್ ಮಾಡ್ಕೋಬಾರ್ದು ಅಂದರೆ ಸಣ್ಣ ಮಾಡ್ಕೋಬಾರ್ದು ನಾನು ಸಣ್ಣ ಮಾಡ್ಕೊ ಪುರಂದ್ರದಾಸರೇ ಸಣ್ಣ ಮಾಡಿಕೊಂಡಿದ್ದಾರೆ ಅವ್ರು ಪುರಂದ್ರದಾಸರಿಗಿಂತಲೂ ಇನ್ನೊಬ್ಬರಿದ್ದಾರೆ ಯಾರು ಹೇಳ್ರಿ ಕನಕದಾಸರು ಹೊಲೆಯ ದಾಸ ಅಂತಾರೆ ನಾನು ಕೆಲಸಕ್ಕೆ ಬಾರದಕ್ಕಂಥ ದಾಸರಲ್ಲಿ ಪರಮ ನೀಚ ದಾಸ ಅಂತ ತಮ್ಮನು ಎಲ್ಲಿ ಕನಕದಾಸರು ಎಲ್ಲಿ ವಿಜಯರಾಯರು ಎಲ್ಲಿ ಗೋಪಾಲದಾಸರು ಎಲ್ಲರೂ ಹೀಗೆ ಹೇಳಿಕೊಂಡಿದ್ದಾರೆ ನಾನು ಬಹಳ ಅಲ್ಪ ಹಾಗೇ ಹೇಳಿಕೋಬೇಕು ನಾನು ದೊಡ್ಡವನು ಅಂತ ಅಂದರೆ ಅಹಂಕಾರ ಬಂದು ಕೊಡ್ತಾರೆ ಅಹಂಕಾರ ಬಂತು ಅಂದರೆ ನಿನ್ನ ಜನ್ಮದಲ್ಲಿ ನೀನು ದಾಸನಾಗುವುದಿಲ್ಲ ದಾಸನಾಗಬೇಕಾದರೆ ನಾನು ಎನ್ನುವುದು ನಮ್ಮಿಂದ ದೂರ ಆಗಬೇಕು ಎಂದು ನಾನು ಎನ್ನುವುದು ನನ್ನಿಂದ ದೂರ ಆಗ್ತದೆ ಅಂದು ನಾವು ನಿಜವಾಗಿ ದಾಸನಾಗಲಿಕ್ಕೆ ಅರ್ಹರಾಗ್ತೀವಿ ಸರ್ಟಿಫಿಕೇಟ್ ಕೊಡ್ತಾನೆ ನಮ್ಮನ್ನು ಭಗವಂತ ಕರಾವಲಂಬನ ಕೊಟ್ಟು ಎತ್ತುತ್ತಾನೆ ಇಂಥ ಅದ್ಭುತವಾದ ಚಿಂತನೆಗಳನ್ನು ಕೃಷ್ಣನ ಕಥೆಯಲ್ಲಿ ನೂರು ನೂರು ಪ್ರತಿಯೊಂದು ಘಟ್ಟದಲ್ಲಿ ನೋಡಬಹುದು ನಾವು ಅದನ್ನು ಸಮಯ ಬಂದಾಗೆಲ್ಲ ನೋಡ್ಕೊತ ಈ ನಾವು ನೀವು ಕಲ್ತಿರೋದು ಇನ್ನು ಇದು ಮೂರನೇ ದಿವಸ ಇನ್ನು ನಾಲ್ಕು ದಿವಸದ ನೋಡೋಣ ವ್ಯಾಸರಾಜರು ಹೇಳಿದರು ಕಡಗೋಲ ತಾರೆನ್ನ ಚಿನ್ನ ನನ್ನ ಮನಸ್ಸೆಂಬ ಕಡಗೋಲು ನಿನ್ನ ಕೈಯಲ್ಲಿ ಅದ ತಂದೆ ದಯಮಾಡಿ ಕೊಡೆಯ ನನ್ನ ಬುದ್ಧಿ ಎಂಬ ಗಡಿಗೆಯಲ್ಲಿ ಜ್ಞಾನ ಎನ್ನುವ ಹೆಪ್ಪಿಟ್ಟ ಮೊಸರನ್ನು ತುಂಬಿಟ್ಟಿದ್ದೀನಿ ನಾನು ಬುದ್ಧಿ ಎಂಬುದೇ ಗಡಿ ಅದರ ತುಂಬ ಮೊಸರು ತುಂಬಿಬಿಟ್ಟದೆ ಯಾವುದು ಮೊಸರು ಯಾವುದದು ಜ್ಞಾನ ಎನ್ನುವ ಮೊಸರು ತುಂಬಿದೆ ಆದರೆ ಅದನ್ನು ಮಥನ ಮಾಡಬೇಕಾದ್ರೆ ಏನು ಬೇಕಾಗಿದೆ ಮನಸ್ಸು ಎಂಬ ಕಡಗೋಲು ಬೇಕಾಗಿದೆ ಕಡಗೋಲ ತಾರೆನ್ನ ಚಿನ್ನ ಎನ್ನ ಚಿನ್ನನೇ ನನ್ನ ಪಾಲಿನ ಬಿಂಬ ಮೂರ್ತಿ ನೀನೆ ನಿನ್ನ ಕೈಯಲ್ಲಿ ನನ್ನ ಮನಸ್ಸೆಂಬ ಕಡಗೋಲಿಟ್ಕೊಂಡಿಯ ಅದನ್ನು ಕೊಡು ಅಂತ ಕೇಳ್ತಾರೆ ಎರಡನೇದು ನೋಡ್ರಿ ಯಾಕೆ ಬೇಕು ನಾನು ಬೆಣ್ಣೆ ನಿಂಗೆ ಕೊಡಬೇಕಾದ ಕಾರಣ ಆಯಿತು ಸ್ವಾಮಿ ಪಲ್ಲವಿ ಮುಗಿಸಿದರು ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮುದ್ ಸವಿ ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ ಇದು ಎರಡನೇನು ಮೊದಲನೇ ಚರಣ ಇದರಲ್ಲಿ ಮೊದಲು ಹೇಳ್ತಾರೆ ಅಣ್ಣನ ಒಡಗೂಡಿ ಬಾರೈ ಮೊದಲೇ ಪಲ್ಲವಿಯಲ್ಲೇನು ಕೇಳಿದರು ನಾನು ಕಡಿತೀನಿ ಮೊಸರು ರೆಡಿಯಾದೆ ಕಡಿಲಕ್ಕೆ ಕಡ ಕಡಗೋಲು ಬೇಕಾಗಿದೆ ಮೊಸರು ಯಾವುದು ಜ್ಞಾನ ಎನ್ನುವ ಮೊಸರು ಮತ್ತು ಕಡಗೋಲು ಯಾವುದು ನನ್ನ ಎಂಬ ಕಡಗೋಲು ಅದನ್ನು ಕೊಟ್ಟರೆ ನಾನು ಕಡಿತೀನಿ ಏನು ಬರ್ತಾರೆ ಬೆಣ್ಣೆ ಬರ್ತಾರೆ ಭಕ್ತಿ ಎಂಬ ಬೆಣ್ಣೆ ಬರ್ತಾರೆ ಆ ಭಕ್ತಿ ಎಂಬ ಬೆಣ್ಣೆಯನ್ನು ನಿಂಗೆ ಕೊಡ್ತೀನಿ ಕೃಷ್ಣ ಟಕ್ಕ ಕೈ ಹಿಡಿದ ಕೊಡೋಗಾರೆ ನನಗೆ ಬೆಣ್ಣೆ ಕೊಡೋಗ ನನ್ನ ಮನಸ್ಸು ಕೊಟ್ಟಿನಲ್ಲ ಭಕ್ತಿ ಕಡ ಕಡಿದ್ಯಾಲ ಜ್ಞಾನ ಕಡ್ದಿಯಲ್ಲ ಕೊಡು ನನಗೆ ಅಂದ ಆಗ ವ್ಯಾಸರಾಜರು ಹೇಳ್ತಾರೆ ಕೊಡ್ತೀನಿ ಕೊಡದಲ್ಲ ನಿಂಗಾಗಿ ಅದು ಅದರಲ್ಲೇನು ಸಂದೇಹ ಇಲ್ಲ ಆದರೆ ನಮ್ಮ ಆಚಾರ್ಯ ಮಧ್ಯರು ನಮ್ಮ ಉಪನಿಷತ್ತುಗಳು ನಮ್ಮ ಶ್ರುತಿಗಳು ಒಂದು ಮಾತು ಹೇಳುವಪ್ಪ ಏನು ಗೊತ್ತನಾ ನೇರವಾಗಿ ಭಗವಂತನಿಗೆ ಕೊಡಬೇಡ ನಿಂಗೆ ಕೊಟ್ಟರೆ ಅವ್ನು ತೊಗೊಂಬೋದಲ್ಲ ಅವ್ನು ಭಾಳ ಸ್ಟ್ರಿಕ್ಟ್ ಅವನು ಏನು ಗೊತ್ತಾ ಗುರುಗಳ ದ್ವಾರ ಸಮರ್ಪಣೆ ಮಾಡು ನಿಂಗೆ ನೀತ ಗುರುಗಳಿಲ್ಲ ಅಪ್ಪ ಅಮ್ಮ ಬಹಳ ಸುಂದರ ನಮಗೆ ಅಪ್ಪ ಅಮ್ಮ ಇದ್ದಾರಲ್ಲ ಅವರೇ ಮೊಟ್ಟ ಮೊದಲನೆಯ ಗುರು ಆ ತಂದೆ ತಾಯಿಗಳ ದ್ವಾರ ಭಗವಂತನಿಗೆ ಸಮರ್ಪಣೆ ಮಾಡು ನಿಜವಾಗಿ ನಿಮ್ಗೆ ಒಬ್ಬ ನೀತ ಗುರು ಸಿಕ್ಕ ಈಗಿನ ಕಾಲದಲ್ಲಿ ಭಾಳ ಜಾಗೃತಿಯಾಗಿರ್ರಿ ಕಂಡು ಕಂಡವರೆಲ್ಲ ನನ್ನ ಮೊನ್ನೆ ಒಬ್ಬ ಹೆಣ್ಮ ಕಂಡಿದ್ದು ಇಲ್ಲೇ ನಿಮ್ಮಲ್ಲೇ ನಾನು ಹೀಗೆ ಹಾಡುಗಳು ಬರೆದಾಳೆ ಚೆನ್ನಾಗಿ ಬರ್ದಾಳ ಒಳ್ಳೆ ಸುಂದರವಾಗಿ ಹಾಡು ಬರೆದಿದ್ದಾಳೆ ಆಕೆಗೇನೋ ಭಗವಂತನ ಪ್ರೇರಣೆಯಾಗಿದೆ ಒಂದು ಅಂಕಿತ ಇಟ್ಟುಕೊಂಡು ಆ ಭಗವಂತನ ಪ್ರೇರಣೆ ಪ್ರೇರಣೆಯನ್ನು ತಾಳಕಿ ನಮಗೇನು ಗೊತ್ತು ಆಕೆ ಜೀವನ ನನಗೇನು ಗೊತ್ತು ಆಕೆ ಹೇಳಿದ ಮಾತ್ರ ನಾವು ನಂಬಬೇಕು ಒಟ್ಟಿನ ಮೇಲೆ ಹಾಡುಗಳು ಮಾತ್ರ ನಾನು ಇಲ್ಲಿವರೆಗೆ ನೋಡಿದ ಹಾಡುಗಳು ಬೇರೆಯವರು ಬರೆದಿದ್ದು ನೋಡಿದ್ದು ಆಕೆ ಬರೆದಿದ್ದು ನೋಡಿದರೆ ಮಾತ್ರ ಚೆನ್ನಾಗಿತ್ತು ನಿಜವಾಗಿ ಚೆನ್ನಾಗಿತ್ತು ಅದರಲ್ಲಿ ಕೆಟ್ಟ ವಿಮರ್ಶಕ ಎಲ್ಲಿ ನೋಡಿದ್ರೆ ಒಂದು ತಪ್ಪು ಹಿಡಿದೇ ಕೂಡ್ತಾ ಈ ಬೋರ್ಡ್ಗಳೆಲ್ಲ ನೋಡಿಸಿದೆ ಒದ್ದದ್ದು ಬೋರ್ಡ್ ನೋಡಿಕೆ ಸರ್ ಇಲ್ಲಿ ನೋಡಿದರೆ ಇದ್ರಾಗ ಏನು ಮಿಸ್ಟಿಕ್ ಆದ ಯಾವುದೋ ಒಂದು ಅಕ್ಷರ ತಪ್ಪು ಕಾಣಿಸ್ತಾ ಅದನ್ನು ಅದು ನಾವು ಓದಿ ನಾನು ಓದಿನಿ ಅದನ್ನು ಅತ ಓದ್ಯಾರ ನನಗೆ ಆ ತಪ್ಪು ಕಾಡಿಸ್ತಿಲ್ಲ ಅದಕ್ಕೆ ತಪ್ಪು ಕಾಡಿಸ್ತೀವಿ ತಪ್ಪು ತಪ್ಪೇ ಅಲ್ವಾ ಅದರಲ್ಲೇನು ಅದು ಸುಳ್ಳು ಸುಳ್ಳೇ ಹೇಳ್ತಾ ಇಲ್ಲ ಇಲ್ಲದೇ ಇರ್ತಕ್ಕಂಥ ಆರೋಪಣ ಮಾಡ್ತಾ ಇಲ್ಲ ಶುದ್ಧ ಇರಬೇಕು ಎಂಬ ತಪರ ಆತಂದು ಆ ಹೆಣ್ಮಗಳದು ಇಲ್ಲ ಬೇಡದ ಸರ್ ಚೆನ್ನಾಗೆ ಭಾಳ ಆನಂದ ಆಯಿತು ಅಂತಂದು ಆದರೆ ಆ ಹೆಣ್ಮಳು ಏನು ಮಾಡಿದ್ವಿ ಯಾರು ಹೇಳಿದ್ರು ಪುಣ್ಯಾತ್ಮಗಳು ಗುರುಗಳ ದ್ವಾರ ಹೋಗಬೇಕು ಗುರುಗಳ ದ್ವಾರ ಹೋಗ್ಬೇಕಂದ್ರೆ ಯಾವ ಪುಣ್ಯಾತ್ಮ ಯಾರದು ಸಿಕ್ಕ ಅದೇ ನೀನು ತಪ್ಪು ಮಾಡ್ತಿದ್ದಿ ಹೀಗೆಲ್ಲ ಮಾಡಬಾರ್ದು ಒಬ್ಬ ಗುರುನ ತಗೋಬೇಕು ನಾನು ಅಂಕಿತ ತಗೋಬೇಕು ಅಂಕಿತ ನಾನು ಉಪದೇಶ ಮಾಡ್ತೇನೆ ಹೇಳಿ ಅಂಕಿತ ಉಪದೇಶ ಇನ್ಮೇಲೆ ನನ್ನನ್ನು ಮೊದಲು ಒಂದು ಅಂಕಿತದ ಹಾಡು ಮಾಡಿ ಅದು ಪದ್ಧತಿ ಅದು ನಮ್ಮಲ್ಲಿಂದು ಅಂಕಿತದ ಹಾಡು ಅಂತ ಮಾಡಿಕೊಡ್ತಾರೆ ಆ ಹಾಡನ್ನು ಮೊಟ್ಟ ಮೊದಲು ಜಪ ಮಾಡಬೇಕು ಗುರುಮಂತ್ರ ಇದ್ದಾಗ ಅದು ಅದು ಮಾಡಿ ಆಮೇಲಕ್ಕೆ ಏನದು ಆಗಿನ ಕಾಲದಲ್ಲಿ ಆ ಗುರುಗಳು ಹುಡುಕಿಕೊಂಡು ಬರ್ತಿದ್ದರು ಶಿಷ್ಯನನ್ನು ಶಿಷ್ಯನಿಗೆ ಭಗವಂತ ಸೂಚನೆ ಮಾಡ್ತಾ ಇದ್ದ ಇವರು ನಿನ್ನ ಗುರುಗಳು ಇವ್ರನ್ನ ಕಲಿಕಾಲದಲ್ಲಿ ಯಾರು ಗುರುಗಳು ಭಾಳ ಡೇಂಜರ್ ಅದ ಈಗಿನ ಕಾಲ ಯಾವ ಗುರು ಗುರುಗಳು ಎಲ್ಲರೂ ಕೈ ಕೈಯೊಳ್ಳೋರು ಆಗ್ಯಾರೆ ಎಚ್ಚರಿಕೆ ಇರ್ರಿ ನೀವಾಗಿ ಹುಡುಕಿಕೊಂಡು ಹೋಗಬಾಡ್ರಿ ಭಗವಂತನ ಹಿಡಿರಿ ಅವನು ಯಾವ ಪ್ರಾಬ್ಲಮ್ ಇಲ್ಲ ನಮಗೆ ಅವ ಅವನು ನಮಗೇನು ಡೇಂಜರ್ ಅದರಲ್ಲಿ ಮಕ್ಕಳಿಗೆ ನಾನು ನನ್ನ ತಾಯಂದ್ರಿಗೆ ನಾನು ಹೇಳುವ ಗೊತ್ತಾ ಪರಪುರುಷರ ಕಾಲು ಮುಟ್ಟು ಮಾಡ್ರಿ ಅವ್ರೆಂಥ ದೊಡ್ಡವರೇ ಆಗಲಿ ನಿಮ್ಮ ಗಂಡನ ಕಾಲು ಬಿಟ್ಟು ಇನ್ನೊಬ್ಬರ ಕಾಲು ನೀವು ಮುಟ್ಟಬಾಡ್ದು ಇದು ನಾನು ಹೇಳುವುದಲ್ಲ ಶಾಸ್ತ್ರ ಹೇಳುತ್ತದೆ ಶಾಸ್ತ್ರದ ಪ್ರಕಾರ ನಿಮ್ಮ ಮಾವನ ಕಾಲು ಮುಟ್ಟಬಾರ್ದು ನೀವು ಇದಕ್ಕಿಂತ ನಾನೇನು ಹೇಳಿ ಆದರೆ ಅಪ್ಪನ ಕಾಲು ಮಾತ್ರ ಮುಟ್ಟಬೋದು ನಿನ್ನ ತಾಯಿ ನಿನ್ನ ತಂದೆ ಜನ್ಮ ಕೊಟ್ಟ ತಂದೆ ತಾಯಿಯವರ ಕಾಲನ್ನು ಮುಟ್ಟಬಹುದು ಮತ್ತು ಇನ್ನೊಂದು ಅದ್ಭುತ ಏನು ಗೊತ್ತೇನು ದೊಡ್ಡೋಳಾದಿ ಹದಿನಾರು ವರ್ಷದ ಹುಡುಗಿ ಆದಿನಕೋ ಅಪ್ಪನ ತೊಡೆಮೇಲೆ ಮೇಲೆ ಕೊಡಬೇಡ ಮತ್ತು ತೊಡೆ ಮೇಲೆ ಆಡಿಕೊಂಡಿವಿ ನಾವೆಲ್ಲರೂ ಆದರೆ ನೀನು ಹದಿನಾರು ವರ್ಷದ ಮಗುವಾದ್ಯಾಲಮ ನಿನ್ನ ಅಪ್ಪನ ನಮ್ಮ ಪ್ರಾಚೀನರು ನಮ್ಮ ಋಷಿಗಳು ನಮ್ಮ ಕ್ಷೇಮ ನಮ್ಮ ಆರೋಗ್ಯ ನಮ್ಮ ಆಲೋಚನೆಗಳನ್ನು ಎಷ್ಟು ಸುಂದರವಾಗಿ ತಿದ್ದಿದ್ದಾರೆ ಸೊ ತಂದೆಗೆ ಬಿಟ್ಟು ಮತ್ಯಾವ ಪರಪುರುಷನ ಯಾಕೆ ದೂರದಿಂದ ನಮಸ್ಕಾರ ಮಾಡು ಕಾಲು ಮುಟ್ಲಕ್ಕೆ ಹೋಗಬೇಡ ಸೊ ಏನೇ ಹೇಳೋಕ್ಕೆ ಬಂದ ಅಮ್ಮ ನೀನೇ ಹೇಳಬೇಕು ನನಗೆ ಅವಳಿಲ್ಲ ನಮ್ಮಳು ಎಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಾಳ ಪಾಪ ನಿದ್ದೆ ಮಾಡ್ತಾ ಇದ್ದಾಳು ಬಂದಾಳು ಇಲ್ಲ ಗೊತ್ತಿಲ್ಲ ಬಂದಿಲ್ಲಲ್ಲ ಬಂದಿಲ್ಲ ರೆಸ್ಟ್ ಇವತ್ತು ಬೇಕಂತಿವತ್ತು ಸ್ಟ್ರೈನ್ ಅಂತ ಹೇಳಿ ಇರಲಿ ಅವ್ರವ್ರ ಸಾಧನ ಅವರಿಗೆ ನಮ್ಮ ಸಾಧನ ನನಗೆ ನನ್ನ ಸಾಧನ ನನಗೆ ನನಗೆ ಎಂಬತ್ತೆರಡು ವರ್ಷ ಅವಳಿಗೆ ಅರವತ್ತೇ ಅರವತ್ತು ಐ ಎಪ್ಪತ್ತು ಎಪ್ಪತ್ತೈದು ಅವಳಿಗೆ ಸೊ ನನಗೂ ಅವಳಿಗೆ ಆರು ವರ್ಷ ಡಿಫ್ರೆನ್ಸ್ ಸ್ವಲ್ಪ ಹೆಚ್ಚಿ ಕೊಡ್ತಾಳೆ ಅಮ್ಮ ಎಚ್ ಕೊಡ್ಬಾಳ್ರಿ ಅವು ಏನು ಹೇಳಿದಮ್ಮ ನಾನು ಸೊ ಹೇಳಿರಿ ನೀವು ಒಬ್ಬರಿಗೆ ಅಂತೀರಪ್ಪ ನೀವು ಗಟ್ಟಿಗೆ ಹೇಳಬಲ್ಲ ಅಣ್ಣನ ಒಡ ಕೂಡ ಎಲ್ಲಿ ಮೊದಲು ಹೋಗ್ಬಿಟ್ರಿ ನೀವು ಇದು ತಂದಿದ್ದು ಒಟ್ಟಿನ ಮೇಲೆ ಗುರುಗಳನ್ನು ಹಿಡಿಬೇಕಾದ್ರೆ ಎಚ್ಚರಿಕೆಯಿಂದ ಹಿಡಿರಿ ಪಟಕ್ಕಂಥ ಈ ಕಲಿಕಾಲದಲ್ಲಿ ಒಂದೇ ಒಂದು ಗುರು ಯಾವುದಂದ್ರೆ ಅದೇ ಗುರುವನ್ನು ಹಿಡಿಬೇಕಾದ್ರೆ ಈ ಕಲಿಕಾಲದಲ್ಲಿ ನೀವಾಗಿ ಹುಡುಕೊಂಡು ಹೋಗ್ಬಾಡ್ರಿ ಯಾರ ಮಾತನ್ನು ಕೇಳಬಾಡ್ರಿ ಭಗವಂತನ ಹೇಳ್ರಿ ರಾಯರನ್ನು ಹೇಳ್ರಿ ನಿಮ್ಮ ಗುರುಗಳು ಅಂತಂದರೆ ನಮ್ಮ ಉತ್ತರಾದಿ ಮಾಡಿದ ದೊಡ್ಡ ದೊಡ್ಡ ಸತ್ಯಭೌಧರ ಮುಂದ ಅವ್ರನ್ನ ಪ್ರಾರ್ಥನೆ ಮಾಡ್ರಿ ಸ್ವಾಮಿ ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆಯ ಗುರುವನ್ನು ನೀವೇ ಕೊಡಬೇಕು ನನಗೆ ಗೊತ್ತಿಲ್ಲ ಯಾರನ್ನ ಆರಿಸ್ಬೇಕೋ ಗೊತ್ತಿಲ್ಲ ಅಂತ ಪ್ರಾರ್ಥನೆ ಮಾಡಿದ ಖಂಡಿತ ನಮ್ಮ ಗುರುಗಳು ಅಂದರೆ ರಾಘವೇಂದ್ರ ತೀರ್ಥರೇ ಮೊದಲಾದವರು ಅಥವಾ ಭಗವಂತ ನಮಗೆ ಒಳ್ಳೆಯ ಗುರುವನ್ನು ಕೊಡ್ತಾನೆ ನಮ್ಮ ಜೀವನವನ್ನು ಪಾವನವ ಈ ಜನ್ಮದಲ್ಲಿ ಕೊಟ್ಟಿಲ್ಲ ಮುಂದಿನ ಜನ್ಮದಲ್ಲಾದರೂ ನಿಮಗೆ ಒಳ್ಳೆಯ ಗುರು ಕೊಡ್ತಾನೆ ನೀವಾಗಿ ಅದನ್ನು ಪ್ರಯತ್ನ ಅಂತ ಹೇಳ್ತಾ ಅವ್ರು ಹೇಳ್ತಾರೆ ನನಗೆ ನಮ್ಮ ಹಿರಿಯರು ಹೇಳಿದ್ದಾರಪ್ಪ ಸ್ವಾಮಿ ಬೆಣ್ಣೆ ಕೊಡ್ತೀನಿ ತೆಗ್ದೀನಿ ಆದರೆ ನೇರವಾಗಿ ನಿಮ್ಗೆ ಕೈಗೆ ಕೊಡೋ ಕೆಪಾಸಿಟಿ ನನಗಿಲ್ಲ ನಾ ಕೊಡೋದಿಲ್ಲ ಇದಕ್ಕೊಂದು ಎಕ್ಸಾಂಪಲ್ ಹೇಳಿಲ್ಲ ನಿಮಗೆ ಇವತ್ತು ಪ್ರಾಕ್ಟಿಕಲ್ಲಾಗಿ ನಡೀತಾ ಅದೇ ಶ್ರೀನಿವಾಸ ಇದ್ದಾನಲ್ಲ ಬೆಟ್ಟದ ಮೇಲೆ ಅವನಿಗೆ ನೈವೇದ್ಯ ಮಾಡಬೇಕಾದರೆ ಮಂಗಳಾರತಿ ಮಾಡಬೇಕಾದ್ರೆ ಅರ್ಚಕರು ನೇರವಾಗಿ ಮಾಡುವುದಿಲ್ಲ ಆ ಮಂಗಳಾರತಿಯನ್ನಾಗಲಿ ನೈವೇದ್ಯದ ತಟ್ಟಿಯನ್ನಾಗಲಿ ತುಳಸಿಯನ್ನಾಗಲಿ ಅಲ್ಲಿಯ ಸನ್ಯಾಸಿಗಳಿರ್ತಾರೊಬ್ಬರು ಆ ಸನ್ಯಾಸಿಗಳ ಕೈಗೆ ತಗೊಂಡು ಅವರು ಕೊಟ್ಟ ಮೇಲೆ ಕೊಡಬೇಕು ಶ್ರೀನಿವಾಸನಿಗೆ ನೇರವಾಗಿ ಶ್ರೀನಿವಾಸನಿಗೆ ಯಾವುದು ಸಣ್ಣ ಒಂದು ಮಂಗಳಾರ್ತಿ ಮಾಡಬೇಕಾದರೂ ಕೂಡ ಶ್ರೀನಿವಾಸನಿಗೆ ಅರ್ಚಕ ತಾನೇ ಪಚ್ಚ ಕರ್ಪೂರವನ್ನು ತಟ್ಟೆಯಲ್ಲಿ ಹಾಕಿ ಹಚ್ಚಿಕೊಂಡು ಆರತಿ ಮಾಡೋಕ್ಕಿಲ್ಲ ಅಲ್ಲಿ ಏಕಾಂಗಿ ಅಂತಿರ್ತಾರೆ ಅಂದರೆ ಅವರು ಆ ಸ್ವಾಮಿಗಳ ಪ್ರತಿನಿಧಿಯಾಗಿ ಒಬ್ಬರು ಇಟ್ಟಿರ್ತಾರೆ ಸ್ವಾವಿಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇರ್ಲಿಕ್ಕ ಅಂತಾರೆ ಒಬ್ಬರು ಇಟ್ಟಿರ್ತಾರೆ ಆ ಸ್ ಅವನು ಹಚ್ಚಿಕೊಡ್ತಾನೆ ಹಚ್ಚಿ ಅಂದರೆ ಗುರುಗಳ ದ್ವಾರ ಬರಬೇಕು ಸ್ವಾಮಿಗಳ ದ್ವಾರ ಅದು ಬರಬೇಕು ಅದನ್ನು ಸ್ವೀಕಾರ ಮಾಡ್ತಾನೆ ಯಾರು ಶ್ರೀನಿವಾಸ ಸ್ವೀಕಾರ ಮಾಡ್ತಾನೆ ಇವತ್ತು ಸಾಕ್ಷಾತ್ತಾಗಿ ನಡೀತದೆ ಅದಕ್ಕಿಂತಲೂ ನಮ್ಮ ಎಲ್ಲ ಪೂಜಾರು ಸ್ವಾಮಿಗಳು ಮಾಡ್ತಾರಲ್ಲ ಪೂಜಾ ನೋಡಿರಿ ಏನು ಮಾಡ್ತಾರೆ ಏನು ಮಾಡಿದರೂ ಕೂಡ ಶಂಖಕ್ಕೆ ಮುಟ್ಟಿಸಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ನೇರವಾಗಿ ಗಂಧ ತಗೊಂಡು ರಾಮದೇವರಿಗೆ ಇಡೋದಿಲ್ಲ ನೇರವಾಗಿ ತುಳಸಿ ಇರೋದಿಲ್ಲ ಮಾಡಬೇಕಾದ್ದೇನು ಶಂಖ ಯಾಕೆ ನಮಗೆ ಜಗದ್ಗುರು ನಮ್ಮೆಲ್ಲರಿಗೆ ಗುರು ಯಾರು ಅಂದರೆ ಲಕ್ಷ್ಮಿ ಅವಳ ದ್ವಾರ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಇದನ್ನು ವ್ಯಾಸರಾಜರು ಹೇಳ್ತಾರೆ ನಾನು ಖಂಡಿತ ನಿನಗೆ ಬೆಣ್ಣೆ ಕೊಡ್ತೀನಿ ಅದನ್ನು ನೇರವಾಗಿ ನಿಮಗೆ ಕೊಡೋದಲ್ಲ ನಮ್ಮ ಅಣ್ಣನ ದ್ವಾರ ನಿಂಗೆ ಕೊಡ್ತೀನಿ ಅಣ್ಣನ ಒಡಗೂಡಿ ಬಾರೈ ಯಾವ ಅಣ್ಣ ಅದನ್ನ ಆ ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಈಗ ನನ್ನ ಮಿತ್ರರಾಗಿರ್ತಕ್ಕಂಥ ಸಾಧನಶಾಸ್ತ್ರಗಳು ನಿಮ್ಮನ್ನಲ್ಲಿ ಕುರ್ತು ಹೇಳ್ತಾ ಇದ್ದಾರೆ ಹರೇ ಶ್ರೀನಿವಾಸ ಇದೇನಿಲ್ಲ ನೋಡಪ್ಪ वैदेहीसहितं सुरद्रुमतले हैमे महामण्टपे मध्ये पुष्पगमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतम् రామం భజే శ్యామలం శ్యామల పద్మని ప్రియే పద్మిని పద్మహస్త పద్మాలయే విష్ణుమనోనుకూలే విశ్వప్రి విష్ణుమనోనుకూలె త్పాదద్మం వయసన్నితస్వ అంజనా వీరం జానికీ శోకనాశనం గబీషం అక్షహంతరం వందే లంకా భయంకరం బుద్ధిర్బలం యశోయశైర్యం నిర్భయమరవగ్యం వాక్పడు జనస్మరణద్భవే భ్రమం భంగరైదం మజడం విమలం సదా आनंद आनंदतीर्थमतुम भजे तापत्रापकूज्याघवेंद्रय सत्यसदाय भजता कलवृक्षा मतामधेन वे मूकोप्रसदेन मुकुंदसेनाय ते राजय ते ऋक् राघवेंद्र तुमाश्रिय गुरपूर्वजगन्नाथ्यामित सह पज संभूता रामंशिशि जय जय राम हे जय जय कृष्ण राम राम हरे जय जय कृष्ण हरि कौसल्यजवर वंशोद्भव सुरसंसेवितपद रमघ रे कंसाद्यसुरध्वंसगैद यदुवंशोद्भव कृष्ण हरे जय जय राम हरे ಜೈ ಜಯ ಕೃಷ್ಣ ಹರೆ ರಾಮ ರಾಮ ಹರಿ ಕೃಷ್ಣ ಕೃಷ್ಣ ಹರೆ ನಿನ್ನೆ ಕೌಸಲ್ಯಜ ವರವಂಶೋದ್ಭವ ಅನ್ನೋದ್ರವರೆಗೂ ಚಿಂತನೆ ಮಾಡಿದ್ದೇವೆ ಸುರ ಸಂಸೇವಿತ ಪದ ರಾಮ ಹರೆ ಇಷ್ಟಕ್ಕೆ ಮುಂಚೆ ನಮ್ಮ ಒಂದು ಮಾತು ಹೇಳಿದರು ಆ ಹಾಡಿದೆಯಲ್ಲ ನಿನ್ನೆಲ್ಲಿದ್ದ ಒಳಗೆ ಕೆರೆ ನನಗೆ ಏನದು ಹ್ಮ ಗಂಟೆ ಕಡೆ ಮನಸ್ಸು ಹೋಗಿ ಹೋಗಿ ನನಗೆ ಕಡಗೋಲು ತಾರನ್ನ ಚಿನ್ನ ಮೊಸರೊಡೆದಾರೆ ಬೆಣ್ಣೆ ಬಾರದು ರನ್ನ ಪ್ರಯೋಗ ಏನನ್ನ ಆಗಿರಲಿ ಅದರಲ್ಲಿ ತಪ್ಪು ಇರಲಿ ಆದರೆ ಭಗವಂತನ ಅನುಗ್ರಹ ಇತ್ತು ಅಂದರೆ ಚಿಂತನೆಯಲ್ಲಿ ಅದು ಸರಿಯಾಗೇ ಚಿಂತನೆ ಮಾಡುವುದು ಇವಾಗ ನಮ್ಮ ಭೀಮಸೇನ್ ಜೋಶಿ ಅವರು ಇದ್ದಾರೆ ಅವರು ಯಾದವ ನೀಬ ಎದುಕುಲ ನಂದನ ಮಾಧವ ಮಧಸೂದನ ಬಾರೋ ಅಂತ ಆಡ್ಯಾರ ಅದು ಮಧುಸೂದನ ಬಾರೋ ಆದರೆ ನಾನು ಅರ್ಥ ಮಾಡ್ಕೊಂತೀನಿ ನಿಜವಾಗಿ ಇದ್ಯಪ್ಪ ನಮಗೆ ಬೇಕಾಗಿರೋದು ಮಧುಸೂದನ ಅವನೆಲ್ಲ ರಾಕ್ಷಸ ಮದ ನಮಗೆ ಬೇಕಾದಷ್ಟದ ಮದ ಸೂದನ ಬಾರಪ್ಪ ಅಂತ ನಾವ ಅದರಂತೆ ಈ ಹಾಡು ಕಡಗೋಳು ತಾರನ್ನ ಚಿನ್ನ ಮೊಸರೊಡೆದಾರೆ ಬೆಣ್ಣೆ ಬಾರದು ರನ್ನ ಈ ಓ ಅನ್ನೋದಿದೆಯಲ್ಲಮ್ಮ ಈ ಓ ಅದು ಕನ್ನಡದಲ್ಲಿ ಸಂಬೋಧ್ಯ ಸಂಬೋಧನೆ ಅದು ಏನು ಬಾರೋ ಇವು ಸಂಬೋಧನೆಗೆ ಸಂಬಂಧಪಟ್ಟ ಓ ಆದರೆ ಅದೇ ಓನೆ ಕನ್ನಡದಲ್ಲಿ ಕ್ವೆಶ್ಚನ್ ಮಾರ್ಕ್ ಕ್ವಶನಿನ ಅಂದ್ರೆ ಪ್ರಶ್ನಾರ್ಥಕವಾದ ಕಾಕುವು ಹೌದು ಬರ್ತೀಯೋ ಬರೋದಿಲ್ಲೋ ಅಂದಾಗ ಓ ಏನಮ್ಮ ಅದು ಕ್ವಶನ್ ಅದು ಬರ್ತೀಯೋ ಬರದಿಲ್ಲೋ ಅಂದಾಗ ಓ ಅನ್ನೋದು ಪ್ರಶ್ನೆಯ ಕಾಕು ಕಾಕು ಅದು ಚಪ್ರ ಒಂದು ಸ್ವರ ಆ ಸ್ವರನೇ ಪ್ರಶ್ನೆ ಹೇಳ್ತದೆ ಮೊಸರೊಡೆದರೆ ಬೆಣ್ಣೆ ಬಾರದು ಬೆಣ್ಣೆ 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 ಅಂತೂ ಒದ್ದಾಡ್ತೀಯಲ್ಲ ಇಪ್ಪತ್ನಾಲ್ಕು ಗಂಟೆ ಬೆಣ್ಣೆ ತಿನ್ಲಿಕ್ಕೆ ನಮ್ಮ ಹೃದಯ ಆ ಭಕ್ತಿ ಆ ಜ್ಞಾನ ಅವನ್ನೆಲ್ಲತ್ತಿ ನೀನು ಅಪೇಕ್ಷಿಸೋದು ಆಗಬೇಕು ಅಂತಂದರೆ ನಮ್ಮಲ್ಲಿ ಅದು ಉಟ್ಟಬೇಕು ಅಂತಂದರೆ ಮೊದಲು ಏನಾಗಬೇಕಪ್ಪ ಮೊಸರು ಒಡಿಬೇಕು ಒಡೆದ್ರೇನೆ ಇರ್ತಲ್ಲ ಬೆಣ್ಣೆ ಆದರೆ ನೀನು ಬೆಣ್ಣೆನ ಕೊಡ್ತಿ ಮಾತಾಡ್ತೀಯಾಗಲಿ ಮೊಸರು ಒಡೆದರೆ ಬೆಣ್ಣೆ ಬಾರದು ಮೊಸರು ಹೊಡೆದ್ರೆ ಬೆಣ್ಣೆ ಬರೋದಲ್ಲೇನಪ್ಪ ತಾರೆಯ ಕಡಿಯೋಣ ಅಂಬ ಅರ್ಥದಲ್ಲಿ ಕೂಡ ಅದು ಬರ್ತಾ ಇದೆ ಅನ್ನೋ ಆಲೋಚನೆ ನನಗೆ ಎರಡು ದಿವಸಲಿಂದ ಕಾಡ್ತದ ಅದು ನಿನ್ನೆ ಹೇಳ್ಬೇಕನ್ಕಂಡು ಮೊನ್ನೆ ಹೇಳ್ಬೇಕು ಅನ್ಕಂಡು ಇವತ್ತು ಅದು ಜ್ಞಾಪಕ ಬಂತು ಕ್ವಶನ್ ಅದು ಕ್ವೆಶ್ಚನ್ ಮಾಡ್ಕೊಂಡಾಗ ಬರೋದಿಲ್ಲ ಏನಯ್ಯ ಹಿಡ್ಕೊಂಡು ಹಿಡ್ಕಂಡು ಕೂತಿದ್ದಿ ಹಿಡ್ಕೊಂಡ್ರೆ ಇದ್ರ ಕಡಿಯೋದು ಯಾವಾಗ ನೀನು ಹಿಡ್ಕೊಂಡು ಹೃದಯದಲ್ಲಿ ಆ ಜ್ಞಾನದ ಮಂಥನ ನಡೆಸದಂತೆ ತಾ ಬೆಣ್ಣೆ ತಾ ಬೆಣ್ಣೆ ಅಂದ್ರೆ ಎಲ್ಲಿ ಬರ್ಬೇಕಪ್ಪ ಹಾಂ ಅಂತ ನಾವು ಚಿಂತನೆ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಮಾಡೋನಲ್ಲಿ ಆ ಚಿಂತನೆ ಬೇಕಮ್ಮ ಇದ್ರೆ ಭಗವಂತ ಆ ಚಿಂತನೆ ಪ್ರಕಾರ ಕೊಟ್ಟುಬಿಡ್ತಾನೆ ಮಾಡೋರಿಗೆ ಅದು ಇರೋದಲ್ಲ ಏನು ಆಯ್ತಾ ಇನ್ನೊಂದು ಹೇಳಿದರು ಯಾವುದು ಪಗಡೆ ಆಟ ರುಕ್ಮಿಣಿ ಅಲ್ಲ ಪರಮಾತ್ಮ ಅವರು ಪಗಡೆ ಆಟ ಆಡೋದೇ ಇಲ್ಲ ಅವೆಲ್ಲ ನಾವು ಕಲ್ಪ ನಾನು ನಿನ್ನೊಂದು ಮಾತು ಹೇಳಿದೆ ನೀವು ಏನನ್ನ ಕಲ್ಪನೆ ಮಾಡಿಕೊಳ್ರಿ ತುಳಸಿದಾಸರ ಆ ಕಲ್ಪನೆಯನ್ನು ಕುರಿತು ಹೇಳ್ತಾ ಮುಖ್ಯ ಪಾತ್ರಗಳೇನಿರ್ತವೆ ಅವುಗಳ ಗುಣಕ್ಕೆ ಭಂಗ ಆಗದಂತೆ ಸುಂದರವಾದ ಕಲ್ಪನೆ ಮಾಡಬಹುದು ಅಂತ ಭರತಮುನಿಗಳು ತಮ್ಮ ನಾಟ್ಯಶಾಸ್ತ್ರದಲ್ಲೇ ಆ ಮಾತು ನಾಟಕಗಳ ವಿಷಯ ಬಂದು ಅದನ್ನು ಹೇಳಿದ್ದಾರೆ ಉದಾಹರಣೆಗೆ ಒಂದು ಜ್ಞಾಪಕ ಬಂತು ಹೇಳಿಬಿಡ್ತೇನೆ ಆ ಔಚಿತ್ಯ ಅನೌಚಿತ್ಯಗಳನ್ನು ಕುರಿತು ನಮ್ಮ ಸಾರೇ ಹೇಳಿದ್ರು ಇವತ್ತು ರುದ್ರದೇವರು ಮತ್ತು ವಿಷ್ಣುವು ವಿಷ್ಣು ಸರ್ವೋತ್ತಮತ್ವ ಶಿವ ಸರ್ವೋತ್ತಮತ್ವ ರುದ್ರದೇವರನ್ನು ಕೂಡ ರುದ್ರದೇವರ ಮೂಲಕವಾಗಿ ಭಗವಂತ ಅವೆಲ್ಲ ಚರ್ಚೆ ಮಾಡಿದಿರಲ್ಲ ಆದರೆ ಉಪನ್ಯಾಸಕರು ಕೆಲವರು ಏನ್ಮಾಡ್ತಿರ್ತಾರೆ ಅಂತಂದರೆ ತಮ್ಮ ಉಪನ್ಯಾಸಗಳಲ್ಲಿ ರುದ್ರದೇವರಂದರೆ ಕೆಲಸಕ್ಕೆ ಬಾರ್ದೋನು ಅಂಬಂತೆ ಲೇವಡಿ ಮಾಡ್ತಾ ಇರ್ತಾರೆ ಭಗವಂತನನ್ನು ಉದ್ದೇಶಿಟ್ಟುಕೊಂಡು ನೋಡಿದ್ರೆ ರುದ್ರದೇವರು ಮೊಮ್ಮಗಾಗ್ತಾರೆ ಕೆಳಗಿನ ಮಟ್ಟ ಆಗ್ತಾರೆ ಭಗವಂತನ ಮುಂದೆ ಕೈ ಮುಗಿತಕ್ಕಂಥವ್ರು ಆಗ್ತಾರೆ ಭಕ್ತಿಪೂರ್ವಕವಾಗಿ ರಾಮನ ಮಂತ್ರವನ್ನು ಕೊಟ್ಟ ಮಹಾತ್ಮ ಆಗ್ತಾರೆ ರುದ್ರದೇವರು ಆದರೆ ಉಪನ್ಯಾಸ ಕೊಡ್ತಾ ಇರೋ ನನ್ನನ್ನು ಉದ್ದೇಶ ಮಾಡಿಕೊಂಡ್ರೆ ರುದ್ರದೇವರು ಎಲ್ಲಿರ್ತಾರೆ ಸರ್ ನನ್ನ ಮಟ್ಟಕ್ಕೆ ರುದ್ರದೇವರು ಎಲ್ಲಿ ನಾನೆಲ್ಲಿ ನಾನು ಭಗವಂತನ ಸರ್ವೋತ್ತಮತ್ವದ ಒಂದು ಪ್ರತಿಷ್ಠಾಪನೆಗಾಗಿ ರುದ್ರದೇವರನ್ನ ಲೇಬಡಿ ಮಾಡಿಕೊಂಡು ಕೂತರೆ ಭಗವಂತ ಹೆಚ್ಚಿನವನು ಅಂತ ಹೇಳಿದಾಗ ಆಗ್ತದೇನು ಆದರೆ ಅದೇ ಸಂದರ್ಭದಲ್ಲಿ ಯಾವ ರುದ್ರದೇವರು ಹೆಚ್ಚು ಅಂತ ಅಂತ ಇದ್ದಾರೋ ಅದೇ ರುದ್ರದೇವರೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಅಂತ ನಿತ್ಯ ತನ್ನ ಹೆಂಡತಿಗೂನು ರಾಮ ನಾಮ ಮಂತ್ರವನ್ನು ಕೊಟ್ಟಿದ್ದಾರೆ ರುದ್ರದೇವರಂದ್ರೆ ಆವಾಗ ವಿಷ್ಣು ಬ್ಯಾಡಬ್ಯಾಡಂದ್ರು ಈ ರೀತಿಯಾಗಿ ತಗೊಂಡು ಹೋಗ್ಬೇಕು ಹೊರತು ವೃದ್ಧ್ರೇವರನ್ನ ಲೇವಡಿ ಮಾಡೋದು ತಪ್ಪು ಆದರೆ ಈ ಸಂದರ್ಭದಲ್ಲಿ ನನಗೆ ಆಜ್ಞಾಪಕ ಬಂತು ಅಂದರೆ ವಿವಾದ ಪ್ರೋತ್ಸಿತ ನಮ್ಮಂಥ ಹರಿಕತದಾಸರು ಇರ್ತೀವಲ್ಲ ನಾವು ಚಿಕ್ಕ ಚಿಕ್ಕ ಚಿಕ್ಕದಲ್ಲ ಕಲ್ಪಿಸಿ ಕಲ್ಪಿಸಿಬಿಡ್ತೀವಿ ನಾನು ಇದಕ್ಕೆ ಹೋಗಿದ್ದೆ ಎಲ್ಲಿ ಕೋವೂರು ಅಂತಂದು ಈ ಕಡೆ ರಾಜಮಂಡ್ರಿ ಗೋದಾವರಿಗೆ ಈ ಕಡೆಗೆ ಆ ಕಡೆಗೆ ಕೋವೂರು ಅಂತಾರದು ಅಲ್ಲೇ ಈ ಕಡೆ ದಂಡೆ ಆ ಕಡೆ ದಂಡೆ ಅಲ್ಲಿ ನನ್ನ ಟಿ ಟಿ ಡಿ ಅವರು ಕರೆಸಿದ್ದರು ಪುಷ್ಕರಗಳು ರಾಜಮಂಡ್ರಿ ಗೋದಾವರಿ ಪುಷ್ಕರಕ್ಕಾಗಿ ಕರೆಸಿದ್ರು ಸರಿ ಅಲ್ಲಿ ಮುಂಚೆ ನಾನು ಸಾಯಂಕಾಲ ನನ್ನ ಕಾರ್ಯಕ್ರಮ ಅವುದಕ್ಕೆ ಕಾರ್ಯಕ್ರಮಗಳು ನಡೀತಲೇ ಇರ್ತವೆ ಅಲ್ಲಿ ಕೂತ್ಕೊಂಡಿದ್ದೀವಿ ಹರಕ ಹರಿದಾಸರೆಲ್ಲರೂ ಬಂದು ಕೂತಿದ್ದರು ಈ ನಮ್ಮ ಆಂಧ್ರದ ಎನ್ ಟಿ ರಾಮರಾವಿನ ಎರಡನೇ ಹೆಂಡತಿಯ ಮೊದಲನೇ ಗಂಡ ಕೂಡ ಅಲ್ಲಿಗೆ ಬಂದಿದ್ದ ಆತ ಕೂಡ ಅಲ್ಲಿ ಬಂದ ಆತ ಒಳ್ಳೆಯ ದೊಡ್ಡ ಹರಿಕತೆ ವಿದೇಶಗಳಲ್ಲೆಲ್ಲ ಹೋಗಿ ಹರಿಕತೆ ಹೇಳಿ ಬಂದಲ್ಲ ಅದೇ ಚರ್ಚೆ ಮಾಡ್ತಾ ಔಚಿತ್ಯ ಅನೌಚಿತ್ಯಗಳ ಒಂದು ಮಾತು ಬಂತು ಅಲ್ಲಿ ನಾನೊಂದು ಮಾತು ಹೇಳಿದೆ ನಾವು ಏನಾದರೂ ಕಲ್ಪನೆ ಮಾಡೋಣ ಆದರೆ ನಮ್ಮ ಸನಾತನ ಧರ್ಮಕ್ಕೆ ಭಗವತ್ ಭಕ್ತಿಗೆ ಭಗವಂತನ ಯೋಗ್ಯತೆಗೆ ಬಾರದಂಥ ಕಲ್ಪನೆ ಮಾಡಬೇಕು ಏಯ್ ಅದೆಲ್ಲ ರೀ ಅಂತ ಆ ವ್ಯಕ್ತಿ ಮಾಡಿದೆ ನಾನು ಏನೋ ಹೇಳಿದ್ರು ಅವ್ರ ಏನೋ ತಮ್ಮ ಕತೆ ತಮ್ಮನು ಆ ವ್ಯಕ್ತಿ ಮೂರು ಗಂಟೆಗೆ ಹರಿಕತೆ ಹೇಳಿದ ಆ ಹೇಳಿದ ಹರಿಕತೆ ಏನು ಗೊತ್ತಾ ಸುಭದ್ರ ಪರಿಣಯ ಅಂಬೋದು ಹೇಳಿದ್ದಾತ ಆ ಪರಿಣಯದಲ್ಲಿ ಅರ್ಜುನ ಸನ್ಯಾಸಿ ವೇಷದಲ್ಲಿ ಬರ್ತಾನಲ್ಲ ಆ ಬಂದ ಅರ್ಜುನ ಸನ್ಯಾಸಿ ವೇಷದಲ್ಲಿ ಇದ್ದಾನೆ ಆದ ಕಾರಣ ಗೌರವ ಕೊಡಬೇಕಲ್ಲ ಒಂದು ಕಡೆಗೆ ಕೃಷ್ಣ ಇನ್ನೊಂದು ಕಡೆಗೆ ಬಲರಾಮ ಹಿಂದೆ ಸಾಚ್ಯಕಿ ಈ ಕಡೆಗೆ ಸಾಂಬ ಇವರು ಒತ್ಕೊಂಡಾರಂತೆ ಒತ್ಕೊಳ್ಳಿ ಅದು ಕೂಡ ತಪ್ಪೇನಿಲ್ಲ ಯದ್ಯತಾಚರಿಸಿ ಆಚರಿಸಿ ಶ್ರೇಷ್ಠ ತತ್ತದೇ ವೇತರೋಜನಃ ಸಯತ್ ಪ್ರಮಾಣ ಕುರುತೆ ಲೋಕಸ್ತದ ಅನುವರ್ತತೆ ಕುಚೇಲನ ಯೋಗ್ಯತೆ ಏನು ಹೇಳಮ್ಮ ಭಗವಂತನ ಯೋಗ್ಯತೆ ಎಲ್ಲಿ ಕುಚೇಲ ಬಂದರೆ ಸೇವೆ ಮಾಡಿದನೋ ಇಲ್ಲ ಒಬ್ಬ ಬ್ರಾಹ್ಮಣನಿಗೆ ಇದಪ್ಪ ಪದ್ಧತಿ ಕುಚೇಲನ ಚಿಂತನೆ ಬಿಟ್ ಅದು ಬೇರೆ ಸ್ವಾಮಿ ನಮ್ಮ ಸಾರಿ ಹೇಳ್ತಿರ್ತಾರೆ ನನ್ನ ಪಾದದಲ್ಲಿ ಇರುವವನು ನೀನೇ ದೇಹಾದ್ಯಂತ ನೀನೇ ಇರೋದು ಪೂಜೆ ಮಾಡೋದು ನೀನೆ ಪೂಜೆ ತಗೊಳ್ಳೋದು ನನಗೆ ಸಂಬಂಧ ಇಲ್ಲಪ್ಪ ಅಂತಂದು ಕೂತ್ಕೊಂಡಂತೆ ಇದು ಚಿಂತನೆ ಯಾರ್ದು ಈ ಚಿಂತನೆಯನ್ನು ಕೊಡಬೇಕು ನಾವು ಅಂಥ ಕೃಷ್ಣ ಒತ್ಕೊಂಡು ಹೋಗ್ತಾ ಇದ್ರೆ ಈ ಮೂರ್ಖ ಯಾರು ಆ ಹರಿಕತೆ ಮೂರ್ಖ ಅರ್ಜುನ ಮೇಲೆ ಕುತ್ಕೊಂಡು ಕಾಲು ಕೆಳಗೆ ಬಿಟ್ಟು ಹಿಂದೆ ಒಂದು ಉದಾಹರಣೆನೂ ಇದೆ ಯಾರ್ದಮ್ಮ ಕತೆ ಕಾಲು ಬಿಟ್ಟು ಅಲ್ಲಾಡಿಸ್ತೇದಕ್ಕೆ ಆಮೇಲೆ ದೊಡ್ಡ ಹೆಬ್ಬಾವಾಗಿ ಬಿದ್ದನಲ್ಲ ನಹುಷ ಅದು ಇದೆ ಹಿಂದಿನ ಕಥೆ ಇದೆ ಅದು ಅದು ಗೊತ್ತಿದ್ದು ಕೂಡ ಈ ಅರ್ಜುನ ಕೆಳಗೆ ಕಾಲು ಬಿಟ್ಟು ಅಲ್ಲಾಡಿಸ್ತದಂತೆ ಅಲ್ಲಾಡಿಸ್ದಾಗಲ್ಲ ಅದು ಕರೆಕ್ಟು ಹೋಗಿಗೂ ಕೃಷ್ಣ ಕೂಡ ಅಲ್ಲ ಬಲರಾಮ ಅದು ಬೆಂಕಿದ್ದಾಗ ಬಲರಾಮನ ಮೂತೆ ಚೆಚ್ಚಕ್ಕೆ ಹೋಗ್ತಿದ್ದದಂತೆ ಇವನು ಇವನು ಹರಿಕೆತ್ತಿ ಹೇಳ್ತಿರೋದು ಬಲರಾಮ ಹೀಗೆ ಅಂತಿದ್ದಾನಂತೆ ಮೂತಿಗೆ ತಗಲಪ್ಪ ಇವನ್ನೆಲ್ಲ ಮಾಡಿ ತೋರಿಸೋ ನಮ್ಮ ತೋರಿಸಿದ್ರೆ ಅದು ಜರ್ಕ್ ಕೊಡ್ತಿದಲ್ಲ ಏನಯ್ಯ ಇದು ಪಲ್ಲಕ್ಕೆ ಜರ್ಕ್ ಕೊಡ್ತಿದೆ ಅಂತ ಇದು ಬೇರೆ ಡಾಮಿನೇಷನ್ ಯಾರ್ಜ್ ಇದು ಎಲ್ಲೆನ್ನ ಇದು ಅಶುದ್ಧವಾದಂಥ ಇದು ಧರ್ಮ ಅಲ್ಲ ಇದು ಲೋಕಕ್ಕೆ ದಾಸರಾಗ್ಬೋದು ಇನ್ನು ಉಪನ್ಯಾಸಕರಾಗ್ಬೋದು ಲೋಕಕ್ಕೆ ಕೊಡತಕ್ಕಂಥ ಮಾದರಿ ಇದಲ್ಲ ಹೇಳ್ಬೋದು ಇದು ಅನೌಚಿತ್ಯ ಅಂದರೆ ಇದು ಆದರೆ ಪೋತನ ಮಾಚ್ಯರು ಪಗಡೆ ಆಟ ಅಂತ ಹೇಳಿಲ್ಲ ಸರ್ ಅಲ್ಲಿ ಪಗಡೆ ಆಟಂತ ವ್ಯಾಖ್ಯಾತರು ಹೇಳಿದ್ದಾರೆ ಆತ ಹೇಳಿರೋದೇನು ವಿವಾದ ಪ್ರೋತ್ಥಿತ ಸ್ತ್ರೀ ಕುಚೋ ಪರಿಚಯಾಂಚಲಮಯ ವಿಡಡು ವಿವಾದ ಏನು ಪೋತನಾ ಮಾತರಿಗೆ ತಿಳಿಯದ ಸಂಸ್ಕೃತನ ವಿ ಪಕ್ಷಿ ಪರಮಾತ್ಮನೋಹ ವಿ ಅಂದರೆ ಪಕ್ಷಿ ಹೌದು ಪರಮಾತ್ಮನೂ ಹೌದು ವಾದ ಭಗವಂತನ ಮಹಿಮೆ ಆಕೆ ಮಾಡೋದೇನಮ್ಮ ಎಣಿಸಿ ನೋಡುವಳನ್ನು ಸಿರಿದೇವಿ ನಮ್ಮ ತತ್ವದ ಪ್ರಕಾರ ನಾವು ಆಲೋಚನೆ ಮಾಡೋದು ಇದೇ ತಾನೇ ಬಾಗಿಲು ತುರುಕು ಆ ಕಾಲ ತುರುಕುತ್ಕೊಂಡು ಈ ಸ್ತ್ರೀವಾದ ಅಂತಂದು ಬಂದ್ಬಿಟ್ಟದಲ್ಲ ನಿಮ್ಮ ಭಗ ನಿಮ್ಮ ಭಗವಂತ ನಿಮ್ಮ ಭಗವಂತ ಅಂತ ಅವ್ರು ಅಂಬೋದು ನಿಮ್ಮ ಭಗವಂತ ಮಾಡಿರೋ ಕೆಲಸ ಏನು ರೀ ನಮ್ಮ ಹೆಣ್ಮಕ್ಳನ್ನ ಅಲ್ಲಿ ಕೂಡಿಸಿಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಕಾಲುತ್ತದೇನ ನಮ್ಮ ಕೆಲಸ ನೀವು ಕಾಲ ನಮ್ಮ ಸಾರೇನು ಕಡಿಮೆ ಅಲ್ಲ ಮಹಾಲಕ್ಷ್ಮಿ ನಾರಾಯಣರು ಲಕ್ಷ್ಮೀ ನಾರಾಯಣರು ಇದ್ದಾಗೆಲ್ಲ ಕಾಫಿ ನಾನು ಕೊಡ್ತೀನಿ ಸಾರು ಅಂದೆ ಅವು ಬೇಕಿಲ್ಲ ಮಹಾಲಕ್ಷ್ಮಿ ಕೈಯಿಂದೇ ಬೇಕಂತ ತೊಗೊಂಬೋದಲ್ಲಪ್ಪ ನಿಮ್ಮ ಸಾಲ ಆಗ ಅದ ಮಹಾಲಕ್ಷ್ಮಿನೇ ಮಾಡಬೇಕು ಅದೇ ಧರ್ಮ ಅದಕ್ಕೋಸ್ಕರ ದಾಸರು ಏನಂದ್ರು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೇವೆಗಳು ಇನ್ನೊಬ್ಬರಿಗೆ ನೋ ಚಾನ್ಸ್ ಆಕೆ ದ್ವಾರದಿಂದ ಹೋದ್ರೆ ಭಗವಂತ ವಿವಾದ ಸ್ವಾಮಿ ನಿನ್ನ ಗುಣಗಳು ಇರ್ತಾವೆ ನಿನ್ನಗಳು ಏ ನೀನು ಅತ್ಯಂತ ತಮಾಷೆ ಮಾಡೋದು ಏ ನೀನೇನು ಕಡಿಮೆನೆ ನೀನಿದ್ದರಲ್ಲ ಎಲ್ಲ ಎಲ್ಲ ಹಿಡೋ ಏ ಬಿಡು ಸ್ವಾಮಿ ನಾನು ಒಪ್ಪೋದಿಲ್ಲ ನಿಮ್ಮದೇ ನೋಡು ಅದಲ್ಲ ಅದು ಅದು ಸರಗಿಡ್ಕೊಂಡ್ಬಿಟ್ಟ ಗುದ್ದಾಡೋವಾಗ ಏನು ಹಿಡ್ಕೊಂಡ ಏನು ಗೊತ್ತಾರು ಏನು ಚುಡಿ ಹಿಡ್ಕಂಡಿಲ್ಲ ನಾವು ಸಂತೋಷ ಪಡ್ಬೋದು ಶಾರಿಗೆ ಹಿಡ್ಕಂಡ ಅದೇ ಟೈಮಿಗೆ ಹಲೋ ಅಂತ ಈತ ಅದಿರ್ಬೇಕಾ ಅದು ಪರಿಸ್ಥಿತಿ ಕೂಡ ಹಾಗದ ಲೇದು ಶರೀರದಲ್ಲಿ ಬಲನೇ ಇಲ್ಲ ಧೈರ್ಯ ಧೈರ್ಯ ಇಲ್ಲ ಇನ್ನು ಬದುಕಿನ ಎಂಬ ಆಸೆ ಇಲ್ಲ ದಪ್ಪೆನು ಈ ಪಂಚ ಪ್ರಾಣಗಳಿದ್ದಾವಲ್ಲ ಅವು 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 ತಮ್ಮ ತಮ್ಮ ಜಾಗವನ್ನು ಬಿಡ್ತಾ ಇದ್ದಾವಂತೆ ಇನ್ನೇನು ಪ್ರಾಣೋತ್ಕರ್ಮಣ ಟೈಮ್ ಅದು ಮೂರ್ಛವತ್ಸೆ ಇನ್ನು ಕಣ್ಣು ಮುಚ್ಚಿ ಕೋಮ స్టేజ్ ఇదే మూర్ఛ పరిస్థితి బర్తాయి శరీరకే శ్రమ ఆగితే శరీరం ఈశ్వర ఈశ్వర శబ్ద ఆర్ సుప్రీం నీనే ప్రభు అష్ట విధ కర్తృత్వ ఇదల్ ప్రభు ఈశ్వర యారు అంద్ర కొడోదూ తు శక్తి ఇత మాత్ర ప్రభువు అనస్కొతా నన్నేం కొట్బట్ ఇవగా అశ్వత్థామ ఏం అదిహేద్ర స్వీళ్ళ వ్యవహార అశ్వత్థామత్ర రుజువుబడతారు అశ్వత్థామ బుట్ట హింద పరమాత్మ ఆగల్ కొడలు బల్ల హిందకి తగ్గలు బల్ అదకే ఈశ్వర అనస్క రావే ఈశ్వర కవే వరద సంరక్షించు ಭದ್ರಾತ್ಮಕ ಅಂದ ಇಲ್ಲಿ ಪ್ರಾರ್ಥನೆ ಮಾಡಿದ್ನಲ್ಲ ಆಗ ಅಲ್ಲಿ ಪರಮಾತ್ಮ ಅಲವೈಕುಂಠಪುರಂಬುಲೋ ನಗರಿಲೋ ಆ ಮೂಲ ಸೌಧಾಪಲ ಅಡ್ರೆಸ್ ಕೂಡ ಹೇಳ್ತಾರೆ ಪೋತನ ಮಾಡ್ತೀರ ಅಂದ್ರೆ ಕಂಡಿರ್ತಾರಮ್ಮ ಯಾಗ ಕಂಡಿದ್ದ ಅಂದ್ರೆ ಭಗವಂತನ ಅನುಗ್ರಹ ಪೋತನ ಭಾಗವತವನ್ನು ಬರ್ತಿದ್ರಂತಮ್ಮ ಅಲ ವೈಕುಂಠಪುರಂಬುಲೋ ನಗರಿಲೋ ಆಮೂಲ ಸೌ ಸೌಧು ದಾಪಲ ಅಲ್ಲೊಂದು ಭವನ ಆ ಭವನದ ಬಗಲಿಗೆ ಅಂತ ಬರೆದ್ರು ಪದ್ಯ ತಾಳಗ್ರಂಥದಲ್ಲಿ ಬರೋದು ಆಮೇಲೆ ಏನು ಬರಿಬೇಕೋ ದಿಕ್ಕು ತೋಷ ಆಮೇಲೆ ಆಮೇಲೆ ಎಲ್ಲಿದ್ದ ಸ್ವಾಮಿ ಅರ್ಥ ಅಲ್ಲ ತಲೆ ಕೆಡಿಸ್ಕೊಂಡ್ರು ಅರ್ಥ ಇಲ್ಲ ಪರಮಾತ್ಮ ನಿನ್ನಿಚ್ಛೆ ಅಂದ್ರೆ ಬಿಟ್ಟರು ನದಿಗೋದ್ರು ಮುಣಿಗಿದ್ರು ಅಲ್ಲೇ ஜப்படிக்கண்டு கண்ண நீர் ஏன் சுவீ நிந்திரிச்சிபிட்டல்ல பதய முந்தக்கோகல ஏன் கண்டுபிடித்து மந்தார

ಹುಚ್ಚು ನಿನಗೆ ಅಂದಿ ಏನು ಅಮ್ಮ ಅಲ್ಲ ಇಷ್ಟಕ್ಕೆ ಮುಂಚೆ ಬಂದಿ ನೀರು ತಗೊಂಬ ಅಂದಿ ನಾನು ನಿನ್ನ ಕಾಲು ತೊಳೆದೆ ಒಳಗೆ ಹೋದ್ರಿ ಭಾಗವತದ ಹತ್ರ ಕೂತ್ಕೊಂಡ್ರಿ ಪದ್ಯ ಬರೆದ್ರಿ ಮತ್ತೆ ಬಂದು ಕಾಲು ಯಾಕೆ ಯಾ ಮೂರು ಮೂರು ಸಾರಿ ಕಾಲು ತೊಳೆಯೋದು ಅಂದು ದಿಗ್ಭ್ರಮೆ ಆಗಿತ್ತು ಹೋಗಿ ಓಡೋಡು ಹೋಗಿ ಆ ಭಾಗವತ ನೋಡ್ತಾರಂತ ತನಗಲ್ಲಿ ಏನು ಪ್ರೇರೇಪಣೆ ಆಗಿತ್ತೋ ಪದ್ಯ ಅದಿಲ್ಲಿ ಕೂತದ ಆಲ್ರೆಡಿ ಬಂದು ಕೂತು ಬಿಟ್ಟದೆ ಅಂದರೆ ಸಕ್ಕುಬಾಯಿ ಕಥೆ ಇನ್ನೊಂದು ಕಥೋ ಅವೆಲ್ಲ ಸುಳ್ಳಲ್ಲಮ್ಮ ಸುಳ್ಳು ಅನ್ಕಂಬೋರು ಸುಳ್ಳು ಅವರು ಹೋಗ್ತಾರೆ ಸುಳ್ಳಿನ ಮುಳ್ಳಿಗೆ ಆದ ಕಾರಣ ಪೋತನ ಭಾಗವತ ಆಂಧ್ರದ ಜನರು ಆಗಿ ಮನೆ ಮನೆಗೂ ಆ ಪುಸ್ತಕ ಇರಬೇಕು ಅದನ್ನು ಹೇಗೆ ಅನ್ಕೊಂಡ್ರು ಪೋತನಾಮಾತ್ಯ ಬರೆದಿದ್ದಲ್ಲ ಪಲಿ ಕೆಡಿದಿ ಭಾಗವತ ಮಠ ನಾನು ನುಡಿಯೋದು ಭಾಗವತ ಅಂತೆ పలికిో చువి బోడు రభద్రట నన్న అవును రామభద్రంతే నెల నుడిర కర్త నాహం కర్త హరి కర్త నే పలికిన భవహర మగు నట నాలు బోదరి ఏనప్ప లాభ అందే నన్న సంసార నాశన ನನ್ನ ಜನ್ಮ ಪರಂಪರೆ ನಾಶರಾಗ್ತದೆ ನನಗೆ ಮೋಕ್ಷಲುತ್ತದೆ ಪಲಿಕೆದ ವೇರಡುಗಲು ಇನ್ನೊಬ್ಬರು ವರ್ಷ ಕಥೆಗಳಿದ್ದಾವಲ್ಲ ಏನು ದ್ವೈತದನ ಈ ದ್ವೈತ ದ್ವೈತ ಇದೇ ದ್ವೈತ ಇದೇ ನಿಜವಾದಂಥ ದ್ವೈತ ನನ್ನ ಭಗವಂತನನ್ನು ಬಿಟ್ಟರೆ ಇನ್ನೊಬ್ಬನನ್ನು ನಾನು ನುತಿಸಲಿಕ್ಕೆ ಹೋಗೋದಿಲ್ಲ ಅಂತ ಅಂಥ భగవంత ప్రేరణయందే నీని అంతక అన్నో ఒ బహ బరియలు ప్రేరణయన్ను పడదంత పొతనామాత్య వివద ప్రోథిత శ్రీ కుచో వీడడు ఇదూ వద వి వద పరమాత్మన గుణలను ఏ నన అర్ధమర్ధ గొత్తాతదమ్మా యావోళ్ళు అవరు అష్టు అట్టు చాతి ನನಗೆ ಸಾರಿ ಮಹದಾನಂದ ಆಗ್ತಿರ್ತದೆ ಕೂಡಿಸ್ಕೊಂಡು ಚರ್ಚೆ ಮಾಡ್ತಾರೆ ಹೇಳ್ತಾರಲ್ಲ ಆದರೆ ಯಾವುದೋ ಒಂದು ಪ್ರೀತಿ ಇಲ್ದ ಹೋದರೆ ಇವನು ಇದಕ್ಕೆ ತಕ್ಕವನೇ ಹೇಳಿದರೆ ಅರ್ಥ ಆಗುತ್ತೆ ಇವಾಗ ಬಜಾರ್ದಾಗ ಯಾರೋ ಇರ್ತಾರಮ್ಮ ರಿಕ್ಷಾದವನು ರಿಕ್ಷಾದವ್ರನು ಇವರು ರಿಕ್ಷಾದಾಗ ಓದ್ತಿರ್ತಾರೆ ತಲೆಗೆ ಬರ್ತದ ಸ್ವಾಮಿಗಳವ್ರು ಹೇಳಿದ ಕ್ವಶನು ಸುಬ್ರಹ್ಮಣ್ಯಾಚಾರ್ಯರು ಹೇಳಿದ ಕ್ವಶನು ಓಹೋ ರಾಯರು ಇದು ಆ ಸಾಂಶರು ನಿರಂಶರು ಏನೋ ಜ್ಞಾಪಕ ಬರ್ತದೆ ಅಡು ಅಲ್ಲಪ್ಪ ಇದು ಅಂತ ಅವನಿಗೆ ಹೇಳಿದ್ರೆ ಸ್ವಾಮಿಯರು ಹೆಚ್ಚಿಗೆ ಓದಿದ್ದಂಗೆ ಇದ್ದಾರ ಅದಕ್ಕೆ ತಲೆ ಕಟ್ಟೋ ಅವನು ಹಂಗೆ ಅಂಬದ ಅದೇ ಇವನು ಅರ್ಘ ಕೇಳಿದ್ರೆ ಅರ್ಥ ಅಂಬರಿಗೆ ಹೇಳ್ತಾರೆ ಅದರಂತೆ ವಿವಾದ ಶ್ರೀ ಆ ಪರಿಚೇಲಾಂಚಲಮೈನ ವೀಡಡು ಗಜ ಪ್ರಾಣಾವನೋತ್ಸಾಹಿಯೈ ಆ ಮಾತು ಅವರು ಹೇಳಿದ್ದೆ ಈ ಪಕ್ಷ ಪರಮಾತ್ಮ ಆ ಮಹಾಲಕ್ಷ್ಮೀ ದೇವಿ ಭಗವಂತನೊಡನೆ ಚರ್ಚೆ ಮಾಡಿದಾಗ ಭಗವಂತನಿಗೆ ಮುದ್ದು ಏನು ಇವಳಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ ಯಾಕೆಂದರೆ ಇವಳು ನನ್ನ ಮಾತಿನ ಸ್ವರೂಪವೇ ನನ್ನ ಮಾತಿನ ಸ್ವರೂಪವೇ ವೇದಗಳು ಅವನ ಮಾತೆ ತಾನೆ ಆ ವೇದ ಸ್ವರೂಪವೇ ಅವಳು ತಾನೆ ಅಂತಂದು ಅವಳತ್ರ ಜಗಳ ಆಡ್ತಾ ಇದ್ದಾನೆ ಯಾಕೆಂದರೆ ವೇದದಲ್ಲೇ ಆ ಜಗಳದ ವ್ಯವಹಾರ ಏನು ಅಂತಂದರೆ ಯಾಕೆ ಈ ಮಾತಂದೆ ಅಂದರೆ ವೇದದಲ್ಲೇನೆ ಕೆಲವು ಮಾತುಗಳು ಭಗವಂತನ ಸರ್ವೋತ್ತಮತ್ವವನ್ನು ದಾರಿ ತಪ್ಪಿಸ್ತಕ್ಕಂತಹ ಮಾತುಗಳು ಅಲ್ಲೇ ಇದ್ದಾವೆ ಇಲ್ಲ ಅಲ್ಲೇ ಮಾತುಗಳು ಇಟ್ಕೊಂಡು ಇಟ್ಕೊಂಡೆ ಅಲ್ಲ ವಾದ ಮಾಡೋದು ಯಾರಾದರೂ ಕೂಡ ಅದರಂತೆ ಭಗವಂತನ ಮಾತುಗಳಲ್ಲೇ ಕೆಲವು ನಾನೇ ಅಹಂ ಶಬ್ದವಾಚ್ಯನಾದಂಥ ನಾನಯ್ಯ ಪರಬ್ರಹ್ಮ ಅಂತ ಹೇಳಿದರೆ ನೀನು ತತ್ವಮಸಿ ಅನ್ನೋ ದಾರಿ ತಪ್ಪ ಮಾತುಗಳು ಕೂಡ ಅಲ್ಲೇ ಇವೆ ಇಂಥ ಚರ್ಚೆ ಯಾವುದೋ ಅಲ್ಲಿ ನಡೆದಿರಬೇಕು ಅಂತ ನಾವು ಚಿಂತನೆ ಮಾಡಿ ಏನು ಪಗಡೆ ಆಟ ಅಂತ ಅನ್ಬೇಕಾದ ಕೆಲಸ ಏನದ ಇರಬಹುದು ಆದರೆ ಇದೆಲ್ಲ ಕೂಡ ಭಗವಂತನ ಆಡುವ ಆಟ ಯಾವ ಕಾಯಿ ಹಣ್ಣಾಗಬೇಕು ಪಗಡೆ ಆಟದಲ್ಲಿ ನಡೆದೇನಮ್ಮ ಯಾವ ಕಾಯಿ ಹಣ್ಣಾಗಬೇಕು ಯಾವ ಕಾಯಿ ಸಾಯಬೇಕು ಹೊರಗೆ ಬೀಳಬೇಕು ಯಾವ ಕಾಯಿ ಅದರಲ್ಲೇ ತಿರುಗಬೇಕು ಸರಿ ತಲೆ ಸರ್ ನನಗೆ ಈಗ ಅನಿಸ್ತದ ಅಮ್ಮ ಇದು ಕೂಡ ಕರೆಕ್ಟೇ ಕಾಯಿ ಕೆಲವು ಹಣ್ಣಾಗ್ತವೆ ಅಂದ್ರೆ ಏನು ಮೋಕ್ಷಕ್ಕೆ ಹೋಗ್ತವೆ ಕೆಲವು ಕಾಯಿ ಸತ್ತು ಹೋಗ್ತವೆ ಆಗೇತು ಕೆಲವು ಕಾಯಿ ನಿತ್ಯ ಸಂಸಾರದಲ್ಲೇ ತಿರುಗುತ್ತಾ ಸಾಯ್ತವೆ ಹುಟ್ಟುತ್ತವೆ ಸಾಯ್ತವೆ ಹುಡುತವೆ ಇದು ನಮ್ಮಪ್ಪ ನಮ್ಮಮ್ಮನು ಕೂಡ ಆಡಿದಂಥ ಪಗಡೆ ಆಟ ಇರಬಹುದು ಇರ್ಬೋದೇನ ಅದೇ ಸತ್ಯ ಅವ್ರು ಆಡೋ ಆಟನೆ ಅದು ಅಮ್ಮ ಟೈಮ್ ಆಗಿತ್ತು ಅಂತ ಹೇಳ್ತಾ ಸುರ ಸಂಸೇವಿತ ಪದ ರಾಮ ಹಾಗೆ ಅದೊಂದು ಮಾತಿಗೆ ಅರ್ಥ ಹೇಳಿ ಮುಗಿಸಿಬಿಡ್ತೀನಿ ಸುರ ಸಂಸೇವಿತ ಪದ ಪದ ಅಂದ್ರೆ ಪದ ಅಂತಲೂ ಒಂದರ್ಥ ಪದ ಅಂದ್ರೆ ಒಂದು ಸ್ಟೇಜ್ ಒಂದು ಸ್ಥಾನ ಒಂದು ಉದ್ಯೋಗ ಅಂತಲೂ ಅರ್ಥ ಸುರ ಸಂಸೇವಿತ ಪದ ಭಗವಂತ ನಿನ್ನನ್ನು ಸುರರು ಅಂದರೆ ದೇವತೆಗಳು ನಿನ್ನ ಪಾದವನ್ನು ಸೇವೆ ಮಾಡ್ತಾ ಇದ್ದಾರೆ ಯಾವ ದೇವತೆಗಳು ಈ ದೇವತೆಗಳು ಬಹಳಷ್ಟು ರಕ ದೇವತೆಗಳು ಇದ್ದಾರೆ ಆ ದೇವತೆಗಳು ಯಾರು ಎಷ್ಟು ವಿಧ ಎಷ್ಟು ವಿಧ ಅಂತ ಕೌಂಟ್ ಅಲ್ಲ ಎಂಥೆಂಥ ವಿಧ ಯಾರನ್ನ ದೇವರು ಅಂತಾರೆ ಯಾರನ್ನ ಎಲ್ಲಿಯ ದೇವರಂತಾರೆ ಯಾರು ಯಾವ ರೀತಿಯಿಂದ ಭಗವಂತನ ಪಾದವನ್ನು ಸ್ಮರಿಸ್ತಾ ಇದ್ದಾರೆ ಅವನ ಅನುಗ್ರಹಕ್ಕೆ ಪಾತ್ರರು ಆಗ್ತಾ ಇದ್ದಾರೆ ಅನ್ನೋದನ್ನು ನಾಳೆ ಹೇಳ್ಕೊಳ್ಳೋನು ಅಂತ ಹೇಳ್ತಾ ನನ್ನ ಈ ಸಮಯ ಮುಗ್ ನನ್ನ ಕ ಟೈಮ್ ಮುಗಿದಾಯ್ತು ನನಗೆ ಕೊಟ್ಟಿರೋ ಟೈಮ್ ಮುಗಿತ ಕಾರಣ ಈ ನಾಲ್ಕು ಮಾತುಗಳನ್ನು ಗುರುಗಳ ಮೂಲಕವಾಗಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಮುಗಿಸ್ತೀನಿ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಪಂಜು ಹಿಡಿವೆನೋ ಶ್ರೀನಿವಾಸ ಪಂಜು ಹಿಡಿವೆನೋ

சாமர சத்தாமரவாச சத்திகாமரீன நானத்தின்னோ ஸ்ரீனிவாச நானோ ஸ்ரீனிவாச நின்ன தாவிக നാത്ത കുണിവേനോ ശ്രീനിവാസ നു കുണിവനോ ശ്രീനിവാസാല ശ്രീനിവാസിയ ശ്രീനിവാസ നിന്നാളിഗ ശ്രീനിവാസ

हरिदासु पक्के श्रीनिवास हरिदासु पोक्य श्रीनिवास और भाषय क्रीनिवास भाषय श्रीनिवास आवासीय सैरी सो श्रीनिवास आवासीय सैरी सो श्रीनिवास തിങ്കളവനല്ല ശ്രീനിവാസ തിങ്കളവനല്ല ശ്രീനിവാസ വത്സരങ്ങളവനല്ല ശ്രീനിവാസ വത്സരംഗ ശ്രീനിവാസ രാജങ്ങളവടി പെ ശ്രീനിവാസ രാജ

ശ്രീനിവാസായ ശ്രീനിവാസ പ്രസന്നേ കടാദ്രി ശ്രീനിവാസ പ്രസന്ന വോദ്രി ശ്രീനിവാസ ബിഡനോ നിവാസ ബിഡ നോ നി കൊള്ളലോ ശ്രീനിവാസ എന്നുടിക്കലോ ശ്രീനിവാസ നിന്നുടിയ ജിതല്ലോ ശ്രീനിവാസ നിന്നുടിയ ജിതല്ലോ ശ്രീനിവാസ നന്നെ തപ്പു കായോ ശ്രീനിവാസ നന്ന നടു തപ്പു കായോ ശ്രീനിവാസ നന്ന നടു തപ്പു കായോ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಒಂದು ನನ್ನ ಮೆ ಸ ಗುರಾಚಾರ್ಯ ಹೇಳಿದರು ಇದು ಅವರು ಹೇಳಿದ್ದು ಕು ಸುಳ್ಳಲ್ಲ ಕರೆಕ್ಟಾದ್ದು ಇದಕ್ಕೆ ಪ್ರಮಾಣವೇ ಶಾಸ್ತ್ರ ಒಂದು ಭಗವತ್ ಚಿಂತನೆ ಮಾಡುವಾಗ ಮತ್ತೊಂದು ಕಡೆ ನಮ್ಮ ಮನಸ್ಸು ಹೋಗುಡಿಸಬಾರ್ದು ಮತ್ತೊಂದು ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅದು ಅಂತೆ ಅದರಲ್ಲಿ ಹೆಚ್ಚಿಗೆ ಒತ್ತು ಏನು ಕೊಡ್ತಾರಂದರೆ ಈ ಪುರಾಣ ಕೇಳ್ತಾ ಕೂತಿರ್ತೀವಿ ಭಗವಂತನ ಚಿಂತನೆ ನಡೀತಾ ಇರ್ತಾರೆ ಆಗ ಟಕ್ ಅಂತಲೇ ಅಲ್ಲಿ ಏನೋ ಒಂದು ಜಾಂಗಟಿ ಶಬ್ದ ಕೇಳಿಸ್ತೀವಿ ಅಂದರೆ ಎದ್ದು ಬಿಡಬಾರ್ದು ಅದು ವಿಘ್ನ ಆಗ್ತದೆ ಅಂಥೇಳಿ ಅದು ಹೋದರೆ ಪಾಪ ಬರ್ತದೆ ಅಂಥೇಳಿ ಇದಕ್ಕೆ ಪ್ರಮಾಣ ಏನು ಗೊತ್ತನಾ ವ್ಯಾಸತತ್ವಜ್ಞರು ಗೋಪಾಲದಾಸರು ಮೊದಲಾದವರೆಲ್ಲ ಕೂಡ ಚಿಂತನೆ ಮಾಡ್ತಾ ಕೂತಾಗ ಭಾವೋದ್ರೇಕೊಳಗಾದರು ಆಗ ಒಂದು ಹಾಡು ಮಾಡಿದರು ವ್ಯಾಸತ್ವ ಗುರುಗೋಪಾಲದಾಸರು ಹಾಡು ಹೇಳ್ತಾ ಮೈ ಮರ್ತ ಕೂಡಲೇ ಈ ಶಿಷ್ಯರೆಲ್ಲ ಕೂತ್ಕೊಂಡಿದ್ರಲ್ಲ ಇವು ಬಿಡು ಬಿಡು ಎದ್ದು ಹೋಗ್ಬಿಟ್ರು ಆಮೇಲೆ ಸೊಪ್ಪತ್ತಾದಮೇಲೆ ಏನು ಮತ್ತೆ ಎಚ್ಚರಿಕೆ ಆಯಿತು ವ್ಯಾಸ್ತಜ್ಞರಿಗೆ ಪ ಏನಪ್ಪ ಏನು ಪುಸ್ತಕ ಎಲ್ಲ ಮುಚ್ಚಿಬಿಟ್ರಿ ಇಲ್ಲ ಸ್ವಾಮಿ ನೀವು ಆಕಳು ಬಂತು ಅವು ಬಂತು ಇವು ಬಂತು ಹೇಳಿದಿರಿ ಮತ್ತು ಆಕಳ ಬಂದು ಹೆಂಡಿಯಲ್ಲಿ ಅಂತ ಅಂತೇಳಿ ನಾವು ಪುಸ್ತಕ ಯಾರ ಮಾತಂದ್ರು ನಿಮ್ಮ ಜೀವನದಲ್ಲೇ ಹೆಂಡಿವಿತ್ತು ನೀನು ನಿಮ್ಗೆ ಹೋಗ್ಬಿಡು ಅಂತಂದ್ರೆ ಅಂತ ಆಮೇಲೆ ಇನ್ನೊಂದು ದಿವಸ ಅವರು ಇದೇ ಭಗವಂತನ ಚಿಂತನೆಯಲ್ಲಿ ತಲ್ಲಿ ನಡಾದಾಗ ಸೂರ್ಯಾಸ್ತಮಯ ಆಗಿಬಿಡ್ತು ರಾತ್ರಿ ಎಂಟು ಗಂಟೆ ಆಯಿತು ಆಗ ಗೋಪಾಲ್ ದಾಸರು ಗುರುಗೋಪಾಲದಾಸರು ಹೇಳಿದಂತೆ ಗುರುಗಳೇ ಭಗವಂತನ ಚಿಂತನೆಯಲ್ಲಿ ಮರ್ತುಬಿಟ್ವಿ ಸಂಧ್ಯಾ ಒಂದನ ಕಾಲಸ್ಯ ಆಯ್ತಲ್ಲ ಹೇ ದಡ್ಡ ನಾವು ಮಾಡಿದ್ದೇನು ಕೆಲಸ ಭಗವಂತನ ಚಿಂತನೆ ಮಾಡ್ತೀವಿ ಈಗ ನಮ್ಮ ಸೂರ್ಯ ಬರ್ತಾ ನೋಡು ಅಂತಂದ್ರೆ ನೋಡಿ ಸೂರ್ಯ ಬಂದು ಅರ್ಕೆ ಕೊಟ್ಟು ಕಾರಣ ನಾವು ಒಂದು ಭಾಗ ಚಿನ್ ಅಲ್ಲಿ ಕೂತ್ಕೊಂಡಿರ್ತೀವಿ ಅಂದ್ಕೊಳ್ರಿ ಅಲ್ಲಿ ಕೂತ್ಕೊಂಡಾಗ ಇಲ್ಲಿ ಯಾವುದೋ ಹಾಡು ಹೇಳ್ತಾರೆ ಬರೋದು ಅಂತ ಅಲ್ಲಿ ರಾಮದೋರ್ ಬಿಡೋದು ಇಲ್ಲಿ ಕಿತ್ಕೊಂಬರೋದು ಇಲ್ಲಿ ಪ್ರವಚನ ನಡೀತಾ ಇರುವಾಗ ಇಲ್ಲಿ ಬಿಡೋದು ಅಲ್ಲಿ ಹೋಗೋದು ಹಂಗೆ ಮಾಡಬಾರ್ದು ಅಂದರೆ ಇದು ಎರಡನೇದು ಏನಂದರೆ ನೀವು ಹೇಳುವುದರಿಂದ ಡಿಸ್ಟರ್ಬೆನ್ಸ್ ಆಗ್ತದೆ ಏನೋ ಒಳ್ಳೆ ತನ್ಮಯತೆಯಿಂದ ಕೇಳಬೇಕು ಅಂತ ಕೂತ್ಕೊಂಡಿರ್ತಾರಲ್ಲ ಅವರಿಗೂ ಒಂಥರ ಡಿಸ್ಟರ್ಬೆನ್ಸ್ ಅವರ ಏಕಾಗ್ರತೆಗೆ ಭಂಗ ಉಂಟು ಮಾಡಿದ ದೋಷ ಕೂಡ ನಮಗೆ ಆದ ಕಾರಣ ಹೋಗಬಾಡ್ರಿ ಹೋಗಬಾಡ್ರಿ ಅಂಥೇಳಿ ಗುರಾಚಾರ ಬಡ್ಕೋತಾರ ಹೊರತಾಗಿ ಬೇರೆದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಹಾಂ ಆ ಇವತ್ತು ಹನ್ ಅದು ಯಾವುದಕ್ಕೆ ಹೇಳಿದೆ ಅಂದರೆ ಹನ್ನೊಂದುವರೆಗೆ ಒಳ್ಳೆ ಸಣ್ಣ ಮಗು ಒಂದು ಹುಡುಗ ಕೊಳಲು ಗಾನ ಮಾಡ್ತಾನೆ ಎಲ್ಲರೂ ಕೂತ್ಕೊಂಡು ಕೇಳಿರಿ ಅಂತ ನಾವು ದೊಡ್ಡವ್ರ ಉಪನ್ಯಾಸ ನನ್ನ ಉಪನ್ಯಾಸ ಬಿಟ್ಟು ಹೋಗ್ಬಿಡ್ರಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಸಣ್ಣ ಮಕ್ಕಳು ಇರುವಾಗ ಎಂಕರೇಜ್ ಮಾಡಬೇಕು ಅವಕ್ಕೆ ಉತ್ಸಾಹ ಕೊಡಬೇಕು ಪುಟ್ಟಾಗಿನ್ನ ಆ ಮಾರ್ಗದಲ್ಲಿ ಬರ್ತಾರೆ ಖಂಡಿತ ನೀವು ಮಾಡಿರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ